ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ ಸ್ನೇಹಿತರೆ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಬರ್ತಕ್ಕಂಥ ವ್ಯಾಕರಣದ ಪ್ರಶ್ನೆಗಳು ಎಕ್ಸ್ಪೆಕ್ಟೆಡ್ ಸಂಭವನೀಯ ಪ್ರಶ್ನೆಗಳು ತೊಗೊಂಡಿದ್ದೀನಿ ಇದೇ ರೀತಿ ಎಕ್ಸಾಮ್ಗಳಲ್ಲಿ ಕ್ವಶನ್ ಬರುತ್ತೆ ತುಂಬ ಡೌಟ್ಸ್ ಬರುತ್ತೆ ಇಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಕ್ವಶನ್ಸಲ್ಲಿ ಫಸ್ಟು ನಾನು ಏನು ಮಾಡ್ತೀನಿ ಸಮಾಸ ಮತ್ತು ಸಂಧಿಗಳ ಬಗ್ಗೆ ಇರ್ತಕ್ಕಂಥದ್ದು ಇದೇ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಒಂದಷ್ಟು ಕ್ವಶನ್ಸ್ ಇದೆ ಅದರ ನೆಕ್ಸ್ಟ್ ನಿಮಗೆ ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು ಕೃದ ತದ್ದಾಂತ ಕೃದಂತ ಆಗಿರ್ಬೋದು ಕ್ರಿಯಾಪದ ಪ್ರಕರಣ ನಾಮಪದ ಪ್ರಕರಣ ಆಯವ್ಯಯಗಳು ಸೊ ಎಲ್ಲ ಆಲ್ಮೋಸ್ಟ್ ತತ್ಸಮ ತದ್ಭವ ಸಮನಾರ್ಥಕ ಪದ ಬಿಟ್ಟು ಎಲ್ಲಾನು ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಆ್ಯಂಡ್ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಲ ಹೋಗಿ ಸ್ನೇಹಿತರೆ ಆ್ಯಂಡ್ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋರು ಕೂಡ ಜಾಯ್ನ್ ಆಗ್ಬೋದು ನನ್ನ ಫಾಲೋ ಮಾಡೋರು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಫೈನ್ ಸೊ ಐ ವಾಂಟ್ ಟೇಕ್ ಮಚ್ ಟೈಮ್ ನೇ ಕ್ವಶನ್ ಓದ್ಬಿಡ್ತೀನಿ ಸರ್ ಕಮಲ ನಯನ ಎಂಬುದು ಡ್ಯಾಶ್ ಸಮಾಸ ಸರ್ ಇಲ್ಲಿ ಸಮಾಸ ತಕ್ಷಣ ಸಮಾಸ ಮತ್ತು ಸಂಧಿಗೆ ಬಿಡಿಸ್ಬೇಕು ಬಿಡಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಮಾಸ ವಿಗ್ರಹ ವಾಕ್ಯನ ಹೆಂಗೆ ಬಿಡಿಸ್ತೀರ ಅನ್ನೋದು ಡಿಫ್ರೆಂಟು ಯಾಕಂದರೆ ಸಮಾಸಗೂ ಸಂಧಿಗೂ ತುಂಬ ಡಿಫ್ರೆನ್ಸ್ ಇದೆ ಫೈನ್ ಇದು ಯಾವ ಸಮಾಸ ತತ್ಪುರುಷನ ದ್ವಂದ್ವನ ದ್ವಿಗುಣ ಬಹುರ್ವಿಹೀನ ಸರ್ ಇದು ನೋಡಿ ಕಮಲ ನಯನ ಇದೆ ಕಮಲವಾದ ಪ್ಲಸ್ ನಯನ ಓಕೆ ಕಮಲವಾದ ನಯನ ಇರ್ತಕ್ಕಂಥವ್ರನ್ನ ಏನಂತ ಹೇಳ್ತೀವಿ ಕಮಲವಾದ ನಯನ ಇರ್ತಕ್ಕಂಥವ್ರನ್ನ ಏನಂತೀವಿ ಬಹುರ್ವಿಹಿ ಸಮಾಸ ಸರ್ ಬಹುರ್ವಿಹಿ ಸಮಾಸ ಅಂತಂದೇನು ಎರಡೂ ಕೂಡ ನಿಮಗೆ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಎರಡು ಕೂಡ ನಾಮಪದ ಆಗಿರುತ್ತೆ ಈಗ ಕಮಲ ಅನ್ನೋದು ಕೂಡ ನಮ್ಮ ಪದ ಈ ಕಡೆ ನಯನ ಅನ್ನೋದು ಕೂಡ ನಾಮಪದ ಸೊ ಬಹುರ್ವಿಹಿ ಸಮಾಸ ಏನು ಹೇಳುತ್ತೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅನ್ಯ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಬಹುರ್ವಿಹಿ ಅಂತ ಕರಿತೀವಿ ವೆರಿ 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 ಇಂಪಾರ್ಟೆಂಟ್ ಇದು ಈಗ ಫಾರ್ ಎಕ್ಸಾಂಪಲ್ ಮುಕ್ಕಣ್ಣ ಅಂತ ಕರಿತೀವಿ ಮುಕ್ಕಣ್ಣ ಅಂದರೆ ಏನು ಸರ್ ಮೂರು ಪ್ಲಸ್ ಕಣ್ಣು ಉಳ್ಳವ ಕಣ್ಣು ಪ್ಲಸ್ ಉಳ್ಳವ ಅಂತ ಕರಿತೀವಿ ಮುಕ್ಕಣ್ಣ ಸೊ ಹೀಗೆ ಬೇರೆ ಒಂದು ಪದ ಬರುತ್ತೆ ಮೂರು ಕಣ್ಣ ಉಳ್ಳವನ್ನ ಮುಕ್ಕಣ್ಣ ಅಂತ ಕರಿತೀವಿ ಅದೇ ರೀತಿ ಸಹಸ್ರ ಅಕ್ಷಿಗಳು ಪ್ಲಸ್ ಯಾರಿಗೂ ಸಹಸ್ರಾಕ್ಷಿ ಅಂತ ಕರಿತೀವಿ ಪಂಕಜ ಪಂಕದಲ್ಲಿ ಪ್ಲಸ್ ಜನಿಸಿದವನು ಯಾವುದು ಅಂದರೆ ಯಾರು ಅಂತ ಹೇಳಿ ಪಂಕಜ ಅಂತ ಕರಿತೀವಿ ಸೊ ಹೀಗೆ ಬರ್ತಾ ಹೋಗುತ್ತೆ ಚಕ್ರಪಾಣಿ ಆಗಿರ್ಬೋದು ನಿಶಾಚಾರಿ ಆಗಿರ್ಬೋದು ಇವೆಲ್ಲ ಬಹುರ್ವಿಹಿ ಸಮಾಸಕ ಪ್ರಮುಖವಾಗಿ ಏನಿಲ್ಲ ನೀವು ಬಿಡಿಸಿದಾಗ ಎರಡು ಪ್ರಮುಖವಾಗಿರ್ತಕ್ಕಂಥ ನಾಮಪದ ಇರುತ್ತೆ ಸರ್ ನಾಮಪದ ಇರುತ್ತೆ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದೆರಡು ಸೇರಿ ಒಂದು ಅನ್ಯ ನಾಮಪದ ಅಂದರೆ ಅನ್ಯ ಪ್ರಧಾನವಾಗಿ ಬೇರೆ ಒಂದೇ ಒಂದು ಅರ್ಥ ಕೊಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಫೈನ್ ನೆಕ್ಸ್ಟ್ ಬರ್ತೀನಿ ಪೂರ್ವ ಪದ ಸಂಖ್ಯಾವಾಚಕವಾಗಿಯೂ ಉತ್ತರ ಪದ ಇದು ಪರ ಅಲ್ಲ ಇದು ಉತ್ತರ ಪದ ನಾಮವಾಚಕವಾಗಿಯೂ ಇದ್ದು ಸಮಾಸವಾದರೆ ಹೇಗೆ ಅಂತಾರೆ ಅಂದರೆ ಸಂಖ್ಯೆ ಅಂದ ತಕ್ಷಣ ಏನು ಸರ್ ಸಂಖ್ಯೆಯನ್ನು ಸೂಚಿಸ್ತಕ್ಕಂಥದ್ದು ಸಂಖ್ಯೆಯನ್ನು ಸೂಚಿಸ್ತಕ್ಕಂಥದ್ದನ್ನು ಯಾಕೆ ಏನಂತ ಕರಿತೀವಿ ಕರ್ಮಧಾರ ಸಮಾಸನ ದ್ವಂದ್ವ ಸಮಾಸನ ದ್ವಿಗು ಸಮಾಸನ ಅಂಶಿ ಸಮಾಸ ವೆರಿ ಇಂಪಾರ್ಟೆಂಟ್ ಪೂರ್ವ ಸಂಖ್ಯಾವಾಚಕವಾಗಿದ್ದು ಪರ ಉತ್ತರ ಪದ ನಾಮವಾಚಕವಾಗಿಯೂ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ ನಾಮವಾಚಕ ಮತ್ತು ಇಲ್ಲಿ ಸಂಖ್ಯಾವಾಚಕ ಸೊ ಇಟ್ ಈಸ್ ಕಾಲ್ಡ್ ದ್ವಿಗು ಸಮಾಸ ನೋಡಿ ಪೂರ್ವ ಪದ ಸಂಖ್ಯೆ ವಾಚಕವಾಗಿದ್ದು ಉತ್ತರ ಪದ ನಾಮಪದ ಆಗಿದ್ದರೆ ಅದನ್ನ ವಿಗೂ ಸಮಾಸ ಅಂತ ಕರಿತೀವಿ ನೀವು ಕಮೆಂಟಲ್ಲಿ ನೀವು ಆನ್ಸರ್ನ ಮಾಡ್ತಾ ಹೋಗ್ಬೇಕು ನಿಮಗೆ ಒಂದು ರೀತಿ ಟೆಸ್ಟ್ ಸೀರೀಸ್ ಥರ ಆಗುತ್ತೆ ರಿವಿಷನ್ ಆಗುತ್ತೆ ಬಿಫೋರ್ ಎಫ್ ಡಿ ಎಸ್ ಡಿ ಎಕ್ಸಾಮ್ಗಿಂತ ಮುಂಚೆ ನಾನು ಇದನ್ನ ಹಾಕ್ತಾ ಪರ್ಪಸ್ ಅದಕ್ಕೋಸ್ಕರ ಓಕೆ ಫೈನ್ ಅದೇ ರೀತಿ ಒಂದು ಕಣ್ಣಿರೋರಿಗೆ ಒಂದು ಪ್ಲಸ್ ಕಣ್ಣು ಅಂತ ಒಬ್ ಕಣ್ಣು ಅಂತ ಕರಿತೀವಿ ಇಬ್ಬಾಗ ಎರಡು ಪ್ಲಸ್ ಬಗೆ ಇಬ್ಬಾಗ ನೋಡಿ ಇಬ್ಬಾಗ ಅಂದರೆ ಎರಡು ಪ್ಲಸ್ ಬಗೆ ಓಕೆ ಇದು ಸಮಾಸ ಪ್ರಕರಣ ಬಿಡಿಸ್ತಾ ಇರ್ತಕ್ಕಂಥದ್ದು ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಹೆಂಗೆ ಬಿಡಿಸ್ತೀವಿ ಅನ್ನೋದು ಕೂಡ ಸ್ವರ ಸಪ್ತಸ್ ಪ್ಲಸ್ ಸ್ವರ ಓಕೆ ಸೊ ಹೀಗೆ ಏನಾಗುತ್ತೆ ಪೂರ್ವ ಪದ ಆ ಸಂಖ್ಯೆಯನ್ನು ಸೂಚಿಸ್ತಕ್ಕಂಥ ಸಪ್ತ ಅಂದರೆ ಏಳು ಎರಡು ಅಂತಕ್ಕಂಥದ್ದು ಅಂದರೆ ನಂಬರ್ ಟು ಒಂದು ಅಂತಕ್ಕಂಥದ್ದು ಒಂದು ಅಲ್ವಾ ಸರ್ ಫೈನ್ ನವರಾತ್ರಿ ಅಂದರೆ ಒಂಬತ್ತು ಪ್ಲಸ್ ರಾತ್ರಿ ಅಂತ ಬರೀಬೋದಲ್ವ ನವ ಪ್ಲಸ್ ರಾತ್ರಿ ಅಂದರೆ ಒಂಬತ್ತು ಪ್ಲಸ್ ರಾತ್ರಿ ಅಲ್ವಾ ಸರ್ ಫೈನ್ ನಾಲ್ವಡಿ ಮುಮ್ಮಡಿ ಇವೆಲ್ಲ ದ್ವಿಗು ಸಮಾಸಕ್ಕೆ ಉದಾಹರಣೆ ನೆಕ್ಸ್ಟು ತುದಿನಾಲಿಗೆ ಎಂಬ ಪದದ ವಿಗ್ರಹ ರೂಪ ಇದನ್ನು ಕೇಳ್ತಾನೆ ಹಿಂಗೆ ಬರುತ್ತೆ ಎಕ್ಸಾಮ್ಗಳಲ್ಲಿ ಹಿಂಗೆ ಬಂದಿದೆ ಕೂಡ ಅಂದರೆ ಹೆಂಗೆ ಬಿಡಿಸ್ತೀರಾ ಅಂತ ನೀವು ಅದನ್ನು ತುದಿ ನಾಲಿಗೆನ ನೀವು ತುದಿ ಪ್ಲಸ್ ನಾಲಿಗೆ ಅಂತ ಮಾಡೋಕ್ಕಾಗಲ್ಲ ವಿಗ್ರಹ ರೂಪ ಕೇಳಿದ್ದಾನೆ ತುದಿಯ ನಾಲಿಗೆಯ ಪ್ಲಸ್ ತುದಿನ ಬಿಡಿಸ್ಬೇಕಾಗುತ್ತೆ ತುದಿಯ ಪ್ಲಸ್ ನಾಲಿಗೆ ಅಂತ ಹೇಳೋದು ವಿಗ್ರಹ ರೂಪ ಕೇಳಿರೋದು ಸೊ ನಾಲಿಗೆಯ ಪ್ಲಸ್ ತುದಿ ನಾವು ಅದನ್ನು ವಿಗ್ರಹ ರೂಪ ಅಂತ ಕರಿತೀವಿ ನಾಲಿಗೆಯ ಪ್ಲಸ್ ತುದಿ ಓಕೆ ಫೈನ್ ನೆಕ್ಸ್ಟ್ ಬನ್ನಿ ಸೊ ಕಾಡು ಹಂದಿ ಎಂಬುದು ಡ್ಯಾಶ್ ಸಮಾಸ ಇಲ್ಲಿ ಎಗೇನ್ ಕಾಡು ಹಂದಿ ಅಂತಕ್ಕಂಥದ್ದು ಯಾವ ಸಮಾಸ ಕಾಡು ಪ್ಲಸ್ ಹಂದಿ ಅಂತ ಬರೀತೀರಾ ಏನಂತ ಬರೀತೀರ ಕಾಡಿನ ಪ್ಲಸ್ ಹಂದಿ ಅಂತ ಬರಿಬೋದು ಸರ್ ಇಲ್ಲಿ ಕಾಡಿನ ಪ್ಲಸ್ ಹಂದಿನ ಕಾಡು ಹಂದಿ ಅಂತ ಕರಿತೀವಿ ಇಲ್ಲಿ ಯಾವ ಸಮಸ್ಯೆ ಆಗುತ್ತೆ ಇದು ಕರ್ಮಧಾರನ ದ್ವಿಗುಣ ಅಂಶಿನ ತತ್ಪುರುಷನ ಸರ್ ಇದು ಸಿಂಪಲ್ ಈಸಿ ಯಾಕಂದರೆ ಎರಡು ನಾಮಪದಗಳಿರುತ್ತೆ ಇಲ್ಲಿ ಪೂರ್ವ ಇದು ಕಾಡು ಅಂತಕ್ಕಂಥದ್ದು ಒಂದು ನಾಮಪದ ಅಲ್ವಾ ಹಂದಿ ಅಂತಕ್ಕಂಥದ್ದು ಒಂದು ನಾಮಪದ ಅಲ್ವಾ ಇಲ್ಲಿ ಎರಡನೇ ಉತ್ತರ ಪದ ಅಂದರೆ ಪೂರ್ವ ಪದ ಇದು ಇದು ಉತ್ತರ ಪದ ಈ ಹಂದಿ ಅಂತಕ್ಕಂಥ ಉತ್ತರ ಪದ ಇದೆಯಲ್ಲ ಅದು ಏನಾಗಿರುತ್ತೆ ಪ್ರಧಾನವಾಗಿರುತ್ತೆ ಅದನ್ನು ನಾವು ಏನಂತ ಕರಿತೀವಿ ತತ್ಪುರುಷ ಸಮಾಸ ಅಂತ ಕರಿತೀವಿ ಸೊ ದ ಆನ್ಸರ್ ಇಸ್ ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳದ್ದಾಗಿದ್ದರೆ ಮರದ ಪ್ಲಸ್ ಕಾಲ ಅಂದಾಗ ಮರದ ಮರಗಾಲ ಅಂತ ಏನು ಕರಿತೀವಿ ಬೆಟ್ಟದ ಆವರೆ ಇಲ್ಲಿ ಬೆಟ್ಟನೂ ಕೂಡ ಒಂದು ನಾಮಪದ ತಾವರೆ ಕೂಡ ನಾಮಪದ ಆದರೆ ಎಲ್ಲಿಂದ ತಾವರೆಯದು ಅಂದರೆ ತಾವರೆಗೆ ಅತಿ ಹೆಚ್ಚು ಪ್ರಧಾನ ಆಗಿರ್ತಕ್ಕಂಥದ್ದು ಓಕೆ ಸರ್ ಎಕ್ಸಾಂಪಲ್ಸ್ ಕೂಡ ಇಲ್ಲಿ ಕೊಟ್ಟಿದೀನಿ ಒಂದಷ್ಟು ಎಕ್ಸಾಂಪಲ್ಸು ಇದೇ ಎಕ್ಸಾಂಪಲ್ಸ್ ಕೂಡ ಎಕ್ಸಾಮ್ಗಳಲ್ಲಿ ಬಂದಿವೆ ಫೈನ್ ನೆಕ್ಸ್ಟ್ ಬರೋಣ ಬಂಡೆಗಲ್ಲು ಈ ಪದದ ಒಂದು ಬಿಡಿಸಿದಾಗ ಡ್ಯಾಸ್ ಸಂಧಿ ಆಗುತ್ತದೆ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸವರ್ಣ ಸಂಧಿ ಬಂಡೆ ಪ್ಲಸ್ ಕಲ್ಲು ಅಂತ ಬರಿಬೋದ ಸಂಧಿ ಬಗ್ಗೆ ಕೇಳೋದು ಸಮಾಸಾಲ ಇದು ಬಂಡೆ ಪ್ಲಸ್ ಕಲ್ಲು ಅಂತ ಬರಿಬೋದ ಸೊ ಇಲ್ಲಿ ಯಕಾರಗಮ ವಕಾರಗಮ ಅಲ್ವೇ ಅಲ್ಲ ಸೊ ಆಕಾರ ಏನಾಗುತ್ತೆ ಸರ್ ಆದೇಶ ಸಂಧಿ ಆಗತ್ತೆ ಸೊ ರೈಟ್ ಅಲ್ವಾ ಸುಮ್ಮನೆ ಹಂಗೆ ನೋಡಿ ಈಗ ಆಗಮ ಸಂಧಿಲಿ ಅಲ್ಲಿ ಬಿಡಿಸಿದಾಗ ನಿಮಗೆ ಯಕಾರಗಮ ವಕಾರ ಇರಬೇಕು ವಾ ಮತ್ತೆ ಯಾ ನಿಮಗೆ ಅಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಏನಾಗುತ್ತೆ ಇಲ್ಲಿ ಲೋಪ ಆದೇಶ ಆಗಿರುತ್ತೆ ಬಟ್ ಇದು ಲೋಪ ಅಲ್ಲ ಇದು ಸೊ ಇದು ಆದೇಶ ಸಂಧಿ ಸೊ ಆನ್ಸರ್ ಇಸ್ ಆದೇಶ ಸಂಧಿ ಈಗ ಕಾವೇ ಗಾ ಬರೋದು ಚಾಗೆ ಜಾ ಬರೋದು ಈಗ ಮಳೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ ಬಂಡೆ ಕಲ್ಲು ಬಂಡೆ ಪ್ಲಸ್ ಕಲ್ ಕಲ್ಲು ಅಂತ ಬರಿತೀವಿ ಅಲ್ವಾ ಇಲ್ಲಿ ಕಾಗೆ ಗಾ ಬಂದಿದೆ ಅಲ್ವಾ ಸರ್ ಸೊ ಇದನ್ನು ನಾವೇನಂತ ಕರಿತೀವಿ ಆದೇಶ ಸಂಧಿ ಅಂತ ಕರಿತೀವಿ ಮಳೆಗಾಲ ಓಕೆ ಕಣ್ ಕಂಬನಿ ಕೇಳ್ತಾನೆ ಸರ್ ಕಂಬನಿ ಇದನ್ನು ಕೇಳಿದಾನೆ ಕಂಬನಿನ ಬಿಡಿಸಿದಾಗ ಸಂಧಿ ಯಾವ ರೀತಿ ಬಿಡಿಸ್ತೀವಂತ ಕಣ್ ಪ್ಲಸ್ ಪನಿ ಅಂತ ಬರೀಬೇಕು ಕಣ್ ಪ್ಲಸ್ ಬನಿ ಅಥವಾ ಕಣ್ ಪ್ಲಸ್ ಹನಿ ಅಂತ ಅಲ್ಲ ಕಣ್ ಪ್ಲಸ್ ಪನಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ಕೂಡ ಬಂದಿದೆ ಎಕ್ಸಾಮಲ್ಲಿ ಫೈನ್ ಸರ್ ಓಕೆ ನೆಕ್ಸ್ಟ್ ಬಂದು ದಿಗ್ದರ್ಶನ ಈ ಪದ ಬಿಡಿಸಿದಾಗ ಬಿಡಿಸ್ದಾಗ ಏನಾಗುತ್ತೆ ಇದು ದಿಕ್ ದರ್ಶನ ಅಂದ್ರೆ ದಿಕ್ ಪ್ಲಸ್ ದರ್ಶನ ಆಗುತ್ತೆ ವಿಗ್ರಹ ರೂಪ ಇಸ್ ಡಿಫರೆಂಟ್ ಅಂಡ್ ಬಿಡಿಸಿದಾಗ ಇಸ್ ಡಿಫರೆಂಟ್ ದಿಕ್ ಪ್ಲಸ್ ದರ್ಶನ ಅಂತ ಬರೀಬಹುದು ನೆಕ್ಸ್ಟ್ ಬನ್ನಿ ನೀಲಾಕಾಶ ಎಂಬ ಪಟದಲ್ಲಿ ಡ್ಯಾಶ್ ಸಂಧಿ ಇದೆ ಎಗೇನ್ ಇಲ್ಲಿ ಈಗ ಈಗ ನೋಡಿ ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ಇದು ಆಗ್ ಆದೇಶ ಅಂತೂ ಅಲ್ಲ ಆಗಮ ಅಂತೂ ಇಲ್ಲ ಯಾಕಂದರೆ ಆದೇಶ ಕೊಟ್ಟೆ ಅಲ್ಲ ಬಿಡಿ ಆಗಮ ಅಂತೂ ಅಲ್ವೇ ಅಲ್ಲ ಇದು ಗುಣಸಂಧಿ ಆಗಿರಬೇಕು ಸವರ್ಣ ದೀರ್ಘ ಸಂಧಿ ಆಗಿರಬಹುದು ಎಣ್ಣೆ ಸಂಧಿ ಆಗಿರಬೇಕು ಸೊ ಇಲ್ಲಿ ನೀಲಾಕಾಶನ ಹೆಂಗೆ ಬರೀತೀರ ನೀಲ ಪ್ಲಸ್ ಆಕಾಶ ಅಂತ ಬರಿಬೋದಲ್ವ ಆಕಾಶ ನೀಲಾಗೆ ಲಾ ಅಂದ್ರಾಗ ಇಲ್ಲಿ ಆ ಬಂತು ಅಲ್ವಾ ಉತ್ತರ ಪದದ ಕೊನೆಯ ಒಂದು ಉಚ್ಚಾರಣೆ ಇಲ್ಲಿ ನಮಗೆ ಮೊದಲನೇ ಪೂರ್ವ ಸರಿ ಪೂರ್ವ ಪದದ ಕೊನೆ ಉತ್ತರ ಪದದ ಮೊದಲನೇ ಅಕ್ಷರ ಕೂಡ ಆ ಇದೆ ಸೊ ಇವೆರಡು ಸೇರಾಗ ಏನಾಗುತ್ತೆ ದೀರ್ಘ ಆಗುತ್ತೆ ಆ ಆಗುತ್ತೆ ನೀಲಾ ಆ ಅಂತ ಬಂತಲ್ವ ಸೊ ಇದನ್ನ ಸವರ್ಣ ಸಂಧಿ ಅಂತ ಕರಿತೀವಿ ಸೊ ಏನು ಆನ್ಸರು ಸವರ್ಣ ದೀರ್ಘಸಂಧಿ ಸೊ ಸವರ್ಣ ದೀರ್ಘಸಂಧಿ ಏನಿರುತ್ತೆ ಸವರ್ಣ ಸ್ವರಗಳು ಬಂದರೆ ಅಂದರೆ ಮುನ್ ಅಂದರೆ ಎರಡು ಸ್ಥಾನಗಳು ಒಂದೇ ದೀರ್ಘದ ಅಂದರೆ ಇಲ್ಲಿ ಹಾಗೆ ಆನೆ ಬರಬೇಕು ಓಕೆ ಈಗೆ ಈನೇ ಬರಬೇಕು ಓಕೆ ಇಲ್ಲಿ ನೀಲ ಪ್ಲಸ್ ಆಕಾಶ ಅಂತ ಅಲ್ಲ ಸರ್ ನೀಲ ಪ್ಲಸ್ ಆಕಾಶ ನೀಲಾಕಾಶ ಅಂತ ಬರುತ್ತೀವಿ ಇಲ್ಲಿ ನೋಡಿ ನೀಲಾಗೆ ಆ ಬಂತು ಆಗೆ ಆ ಬಂತು ಅಂದರೆ ಇದೇ ಮೇಯ್ನ್ ಡಿಫ್ರೆನ್ಸ್ ಇಷ್ಟೇ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ನಿಮ್ಗೆ ಒಂದೇ ಥರ ಕಾಣುತ್ತೆ ಸರ್ ವೆರಿ ವೆರಿ ಇಂಪಾರ್ಟೆಂಟು ಕನ್ಫ್ಯೂಸ್ ಆಗುತ್ತೆ ಎಕ್ಸಾಮಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಮುಂದೆ ಈನೇ ಬರುತ್ತೆ ಇಲ್ಲಿ ಬಿಡಿಸಿದಾಗ ಓಕೆ ಸಂಧಿ ಬಿಡಿಸಿದಾಗ ಇದನ್ನ ಸವರ್ಣ ದೀರ್ಘಸಂಧಿ ಇರ್ತೀವಿ ಅದೇ ಗುಣ ಸಂಧಿ ಇಲ್ಲ ಆದ್ರೆ ಮುಂದೆ ತಗೋತೀನಿ ಕ್ವಶನ್ ಇದೆ ಆದ್ರೆ ಏನಾಗುತ್ತೆ ಸರ್ ಹಾಗೆ ಆ ಮುಂದೆ ಏನಾಗುತ್ತೆ ಊ ಬರೋದಾಗ್ಲಿ ಓಕೆ ಎ ಬರೋದಾಗ್ಲಿ ಮತ್ತೆ ರೂ ಬರೋದಾಗ್ಲಿ ಈ ರೀತಿ ಬರ್ತಾ ಹೋಗ್ತವೆ ಅದನ್ನ ಗುಣಸಂಧಿ ಅಂದ್ರೆ ಬೇರೆ ಬೇರೆ ಸ್ವರಗಳು ಬರ್ತಕ್ಕಂಥ ಇಲ್ಲಿ ಸೇಮ್ ಸ್ವರಗಳು ಬರಬೇಕು ಉದಾಹರಣೆ ದೇವಾಲಯ ದೇವ ಪ್ಲಸ್ ಆಲಯ ವಿದ್ಯಾಭ್ಯಾಸ ಆಗಿರ್ಬೋದು ಗಿರೀಶ ಆಗಿರ್ಬೋದು ಇವೆಲ್ಲ ಸವರ್ಣ ಸಂಧಿಗೆ ಉದಾಹರಣೆಗಳು ಓಕೆ ಸರ್ ಫೈನ್ ನೆಕ್ಸ್ಟ್ ಬನ್ನಿ ನವೋದಯ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಎಗೇನ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಲೋಪಸಂಧಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಆಗಮ ಸಂಧಿ ಸೊ ಇಲ್ಲಿ ನವೋದಯ ನವ ಪ್ಲಸ್ ಉದಯ ಅಂತ ಬರೀಬೋದಲ್ವ ಸರ್ ನವ ಪ್ಲಸ್ ಉದಯ ಅಂತ ಬರೀಬೋದ ನವೋದಯ ಸೊ ಇಲ್ಲಿ ಇದು ಯಾವುದಾಗತ್ತೆ ಸವರ್ಣ ಅಂತೂ ಅಲ್ವೇ ಅಲ್ಲ ದೀರ್ಘ ಬರಬೇಕು ಅಲ್ವಾ ಇದೆ ದೀರ್ಘನೂ ಇದೆ ಗುಣ ಗುಣ ಅಂತೂ ಅಲ್ ಗುಣ ಆಗ್ಬೋದು ಬಟ್ ಇದು ಲೋಪಸಂಧಿ ಆಗುತ್ತೆ ಅಲ್ಲ ಗುಣಸಂಧಿ ಆಗತ್ತೆ ಆನ್ಸರ್ ಏನು ಗುಣಸಂಧಿ ಏನಕ್ಕೆ ಗುಣಸಂಧಿ ಆಯ್ತು ಸರ್ ಇದು ಏನಕ್ಕೆ ಗುಣಸಂಧಿ ಆಯಿತು ನವ ಪ್ಲಸ್ ಉದಯ ವಾಗೆ ಆ ಬಂತು ಮತ್ತೆ ಹೂ ಬಂತು ಈ ಮತ್ತೆ ಹೂ ಬಂದಾಗ ಏನಾಗ್ಬೇಕು ಓ ಆಗಬೇಕು ನವೋ ಓ ಅಂದಾಗ ಓ ಬರುತ್ತೆ ಸಿ ಇಲ್ಲಿ ನೋಡಿ ಹಾಗೆ ಈ ಬರಬೇಕು ಬಂದಾಗ ಎ ಆಗತ್ತೆ ಈಗ ಉದಾಹರಣೆ ದೇವೇಂದ್ರ ದೇವ ಪ್ಲಸ್ ಇಂದ್ರ ವಾ ಇಲ್ಲಿಗೆ ಆ ಬಂತು ಈ ಬಂತು ಈ ಬಂದಾಗ ಏನಾಗುತ್ತೆ ಎ ಆಗುತ್ತೆ ದೇವೇ ವೇಂದ್ರ ಸೊ ಅದೇ ರೀತಿ ನವೋದಯಾಗ ನವ ಪ್ಲಸ್ ಉದಯಾಗೆ ನವಾಗೆ ಆ ಪ್ಲಸ್ ಊಗೆ ಊ ಬಂತು ಇಲ್ಲಿ ಉತ್ತರ ಪದದ ಮೊದಲ ಅಕ್ಷರ ಹೂ ಪೂರ್ವ ಪದದ ಕೊನೆ ಅಕ್ಷರ ಆ ಸೊ ಹಾಗೆ ಊ ಬಂದಾಗ ಏನಾಗುತ್ತೆ ಓ ಆಗುತ್ತೆ ಇದೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೇ ಇಲ್ಲಿ ನಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓಕೆ ಈಗ ಸಪ್ತರ್ಷಿ ಸಪ್ತ ಪ್ಲಸ್ ಋಷಿ ಇದು ಕೂಡ ಎಕ್ಸಾಂಪಲ್ ತೊಗೊಂಡಿದ್ದೆ ನಾನು ಓಕೆ ಸಪ್ತಾ ಪ್ಲಸ್ ಋಷಿ ಇಲ್ಲಿ ಇದು ಕೂಡ ನಮ್ಗೆ ಏನಾಗುತ್ತೆ ಗುಣಸಂಧಿ ಆಗ್ತಕ್ಕಂಥದ್ದು ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಸರ್ ಗುಣಸಂಧಿ ಆಗುತ್ತೆ ಸವರ್ಣ ಅಂತೂ ಆಗಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಸೇಮ್ ನಮಗೆ ಸ್ವರಗಳು ಬರಬೇಕಲ್ಲಿ ಓಕೆ ನೆಕ್ಸ್ಟ್ ಕೈ ತಪ್ಪು ಎಂಬ ಪದದಲ್ಲಿ ಡ್ಯಾಸ್ ಸಂಧಿ ಇದೆ ಆದೇಶ ಸಂಧಿ ಆಗಮ ಸಂಧಿ ಲೋಪ ಸಂಧಿ ಸಂಧಿ ಕಾರ್ಯ ಇಲ್ಲ ಸೊ ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ಕೈ ತಪ್ಪನ್ನ ಸಂಧಿ ಬಿಡಿಸ್ರು ಏನಾಗುತ್ತೆ ಸರ್ ಬರೀ ಕೈ ಪ್ಲಸ್ ತಪ್ಪು ಅಂತಾಗುತ್ತೆ ಸೊ ಅಲ್ಲಿ ಸೇಮ್ ಬಂತು ಆಗಾರೆ ಇದೇನಾಯಿತು ಸಂಧಿ ಕಾರ್ಯ ಇದರಲ್ಲಿ ಇಲ್ಲ ಓಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ನೆಕ್ಸ್ಟ್ ಬನ್ನಿ ಕನ್ನಡತಿ ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ ಹಾಂ ಓಕೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕನ್ನಡತಿನ ಹೆಂಗ್ ಬಿಡಿಸ್ಬೋದು ಇದು ನಿಮ್ಗೆ ಹೋಮ್ವರ್ಕ್ ಓಕೆ ಇದು ನಿಮ್ಗೆ ವರ್ಕ್ ಓಕೆ ವರ್ಕ್ ನಂಬರ್ ಒನ್ ಕಮೆಂಟಲ್ಲಿ ನೀವು ತಿಳಿಸ್ಬೇಕು ಕನ್ನಡತಿನ ಹೆಂಗೆ ಬಿಡಿಸ್ತೀವಿ ಸಂಧಿ ಇದು ಲೋಪನ ಆಗಮನ ಆದೇಶನ ಎನ್ಸಂದಿಗನ ಸೊ ಇದು ರೈಟ್ ಆನ್ಸರ್ ಯಾವುದು ಲೋಪ ಸಂಧಿ ಯಾಕೆ ಲೋಪಸಂಧಿ ಆಗುತ್ತೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥ ಕೆಡದಿದ್ದಲ್ಲಿ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದಕ್ಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕನ್ನಡತಿನ ನೀವು ಕನ್ನಡ ಪ್ಲಸ್ ಅತಿ ಅಂತ ಬಿಡಿಸ್ಬೋದಾ ಕನ್ನಡ ಪ್ಲಸ್ ಅತಿ ಅಂತ ನೀವು ಬರೆದ್ರೂ ಕೂಡ ಇಲ್ಲಿ ಕನ್ನಡ ಪೂರ್ವಪುರದ ಕೊನೆಯ ಅಕ್ಷರ ಒಟ್ಟಿಗೆ ಆದಾಗ ಕನ್ನಡತಿ ಆದಾಗ ಇಲ್ಲಿ ಡಾ ಅದು ಏನಾಗಿದೆ ಆ ಇದು ಯಾವುದು ಲೋಪವಾಗಿಲ್ಲ ಅಂದರೆ ನಮಗೆ ಪೂರ್ವಪುರದ ಕೊನೆಯ ಅಕ್ಷರ ಸ್ವರ ಏನಿದೆ ಪೂರ್ವದಲ್ಲಿರುವ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದಕ್ಕೆ ಲೋಪಸಂಧಿ ಅಂತ ಕರಿತೀವಿ ಹಣದಾಸೆ ಹಣದ ಪ್ಲಸ್ ಆಸೆ ನಿನಗಲ್ಲದೆ ನಿನಗೆ ಪ್ಲಸ್ ಅಲ್ಲದೆ ಅಲ್ಲೊಂದು ಅಲ್ಲಿ ಪ್ಲಸ್ ಒಂದು ಇದು ಏನಾಗುತ್ತೆ ಅರ್ಥ ಕೆಡಲ್ಲ ಹಂಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಬನ್ನಿ ಸಪ್ತರ್ಷಿ ಸಪ್ತಾ ಪ್ಲಸ್ ಋಷಿ ಇದು ಯಾವ ಸಂಧಿ ಆಗಿದೆ ಈಗ ತರ ನಾನು ಹೇಳಿದೆ ಅದ್ರ ಬಗ್ಗೆ ಉದಾಹರಣೆ ಕೂಡ ಕೊಟ್ಟಿದೆ ಇದು ಸೇಮು ಇದು ಗುಣಸಂಧಿ ಓಕೆ ಇದು ಗುಣಸಂಧಿ ಆಗುತ್ತೆ ಸಪ್ತಾ ಆ ಬಂತು ರು ಆರ್ ಬಂತು ಅಲ್ವಾ ಆ ಮುಂದೆ ಈ ಉ ಮತ್ತು ಆರ್ ರು ಬಂದ್ರೆ ಏನಾಗುತ್ತೆ ಅದು ಅರ್ ಆಗುತ್ತೆ ಸಪ್ತರ್ಷಿ ಆಗಿದೆ ಓಕೆ ಗುಣಸಂಧಿ ಫೈನ್ ನೆಕ್ಸ್ಟ್ ಈಗ ಸಂಧಿಗಳಾಯಿತು ಸಮಾಸಗಳಾಯಿತು ನೆಕ್ಸ್ಟ್ ಬೇರೆ ಅದಕ್ಕೆ ಹೋಗೋಣ ಅಯವ್ಯಗಳಿಗೆ ಬರೋಣ ಅವ್ಯಯಗಳು ಅಯವ್ಯ ಅಲ್ಲ ಅವ್ಯಯಗಳು ಬರೋಣ ಅಯ್ಯೋ ಮಗು ಬಿದ್ದು ಬಿಟ್ಟಿತ್ತಲ್ಲ ಇಲ್ಲಿ ಅಯ್ಯೋ ಅಂತಕ್ಕಂಥದ್ದು ಏನು ವೆರಿ ಇಂಪಾರ್ಟೆಂಟ್ ಇದು ಅನುಕರಣವ್ಯಯ ಸಂಬಂಧ ಸೂಚಕಾವ್ಯ ಸಾಮಾನ ಸಾಮಾನ್ಯ ಅವಯ ಮತ್ತು ಭಾವಸೂಚಕ ಕಾವ್ಯಯ ಇಲ್ಲಿ ಅಯ್ಯೋ ಅಂತಕ್ಕಂಥದ್ದು ಏನು ಅಂದರೆ ಅವರು ಒಂದು ತಮ್ಮ ಒಂದು ಫೀಲಿಂಗ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಭಾವನೆಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಅದು ಯಾವ ಭಾವನೆ ಒಂದು ರೀತಿ ಭಯದ ಭಾವನೆ ಅಯ್ಯೋ ಅಂತಕ್ಕಂಥದ್ದು ಅಲ್ವಾ ಭಾವಸೂಚಕ ಕಾವ್ಯಯ ಆಗುತ್ತೆ ರೈಟ್ ಆನ್ಸರ್ ಫೋರ್ ಸರ್ ನೀವು ಕೇಳ್ಬೋದು ಸರ್ ಏನು ನಮಗೆ ಈ ಅಯವ್ಯಯಗಳು ಏನು ಅಂದರೆ ಸಿ ಅಯವ್ಯಯ ಏನು ಇಷ್ಟೇ ನಾಮಪದ ಆಗಲಿ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಪೇದ ಆಗಲ್ಲ ಯಾವುದೇ ಸೇರೋದು ಅದು ರೂಪ ಭೇದ ಆಗದೆ ಇರ್ತಕ್ಕಂಥದ್ದು ಏಕರೂಪವಾಗಿರ್ತಕ್ಕಂಥ ಪದಗಳನ್ನು ಅವ್ಯಯಗಳು ಅಂತ ಕರಿತೀವಿ ಈ ಅವ್ಯಯಗಳಲ್ಲಿ ಸಾಮಾನಾರ್ಥಕವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ವ್ಯಯ ಸಂಬಂಧಾರ್ಥಕ ಅವ್ಯ ಮತ್ತು ಅವಧಾರಣಾರ್ಥ ಕವ್ಯ ಅಂತ ಡಿವೈಡ್ ಮಾಡ್ತೀವಿ ಸರ್ ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಡೀಟೇಲ್ ಆಗಿ ಬೇಕು ಅಂದರೆ ಕನ್ನಡದ ವ್ಯಾಕರಣದ ನನ್ನ ಒಂದು ಎರಡು ಪ್ಲೇಲಿಸ್ಟ್ ಇದೆ ಸರ್ ಒಂದು ಚಾಪ್ಟರ್ ವೈಸ್ ವಿಡಿಯೋ ಇನ್ನೊಂದು ಚಾಪ್ಟರ್ ವೈಸ್ ಪ್ರಶ್ನೋತ್ತರ ಅಂತ ಸೊ ಎರಡು ನೋಡಿ ನೀವು ಇಟ್ ಇಸ್ ಹಾರ್ಡ್ಲಿ ಯು ವಿಲ್ ಟೇಕ್ ಎಲ್ಲ ವಿಡಿಯೋ ನೋಡೋಕ್ಕೂ ಒಂದೊಂದು ಪ್ಲೇ ನಿಮಗೆ ಟೂ ಅವರ್ಸಿಂದ ತ್ರೀ ಅವರ್ಸ್ ಆಗುತ್ತೆ ಅಷ್ಟೆ ಸೊ ಇಫ್ ಯು ಗೋ ಥ್ರೂ ದಿಸ್ ನೀವು ಎಕ್ಸಾಮಲ್ಲಿ ಗ್ಯಾರಂಟಿ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ವ್ಯಾಕರಣದಲ್ಲಿ ಅಷ್ಟು ಅಟ್ಲೀಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟಾರು ಮಾರ್ಕ್ಸ್ ತೊಗೊಂಡೆ ತಗೋತೀರ ಫೈನ್ ಇಲ್ಲಿ ಸಾಮಾನಾರ್ಥಕ ವ್ಯಯ ಅಂದ್ರೆ ಸಾಮಾನ್ಯ ಕ್ರಿಯೆ ಆಗೋದ್ರೆ ಹೇಳಣನ್ನ ನಾವೇನೋ ಸಾಮಾನಾರ್ಥಕ ವಿಯ ಅಂತ ಕರಿತೀವಿ ಅವ್ಯಯಗಳಲ್ಲಿ ಓಕೆ ಅಂದರೆ ಸೊಗಸಾಗಿ ಚೆನ್ನಾಗಿ ಮೆಲ್ಲಗೆ ಕ್ರಿಯೆ ಆಗಿರ್ತಕ್ಕಂಥದ್ದು ಭಾವಸೂಚದ ಆಹಾ ಅಯ್ಯೋ ನೋಡಿ ಈಗ ತನಕ ಬಂತಲ್ಲ ಇದು ಭಾವಸೂಚಕ ವ್ಯಯ ಮತ್ತು ಕ್ರಿಯಾರ್ಥಕಾವ್ಯಯ ಕ್ರಿಯಾ ಅರ್ಥಕಾವ್ಯಯ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಒಂದು ಅವ್ಯಯ ಅಂದರೆ ಹೌದು ಸಾಕು ಅಲ್ಲ ಹೌದು ಬೇಡ ಇಂಥದ್ನ ಕ್ರಿಯಾರ್ಥಕ ಒಂದು ಪೂರ್ಣ ಮಾಡಬೇಕದು ನೆಕ್ಸ್ಟ್ ಸಂಬಂಧ ಸಂಬಂಧ ಎರಡು ಪದಗಳ ನಡುವೆ ಸಂಬಂಧ ಮಾಡ್ತಕ್ಕಂಥ ವಾಕ್ಯಗಳನ್ನು ಸೇರಿಸತಕ್ಕಂಥ ಪದಗಳನ್ನು ನಾವು ಸಂಬಂಧ ಸಂಬಂಧಾರ್ಥ ಕವ್ಯ ಅಂತ ಕರಿತೀವಿ ಮತ್ತು ಅಥವಾ ಅದ್ದರಿಂದ ಉ ಉಂ ಅಂತಕ್ಕಂಥ ಪದಗಳು ಓಕೆ ನೋಡಿ ಈ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು ಇದ್ರ ಮೇಲೆ ಕ್ವೆಶನ್ಸ್ ಬರ್ಬೋದು ಅದಕ್ಕೆ ಅವಧಾರಣಾರ್ಥ ಕವಿಯ ಅಂದ್ರೆ ಅಲ್ಲಿ ಒಂದು ಕಾರ್ಯ ನಿಶ್ಚಯವಾಗಿ ಆಗ್ತಾ ಇದೆ ಅಂತ ಹೇಳಿ ನಿಶ್ಚಯವಾಗಿ ಒಂದು ಕಾರ್ಯ ಆಗ್ತಾ ಇದೆ ಅಂದರೆ ನಿಶ್ಚಯಾರ್ಥದಲ್ಲಿರುವ ಅವ್ಯಯಗಳನ್ನು ಅವಧಾರಣಾರ್ಥಕ್ಕ ಅವ್ಯ ಅಂತ ಅವನೇ ಅದುವೆ ಉಂಟೆ ಕೊಟ್ಟೆ ಈ ರೀತಿ ಬರ್ತಕ್ಕಂಥದ್ದು ಅವಳೆ ಅವರೇ ಈ ರೀತಿ ಬರ್ತಕ್ಕಂಥದ್ದು ಓಕೆ ಸರ್ ಸೊ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಕ್ವಶನ್ ಬರ್ತೇನೆ ಅವಳು ಚೆನ್ನಾಗಿ ಹಾಡಿದಳು ಈ ವಾಕ್ಯದಲ್ಲಿ ಸಾಮಾನ್ಯ ವ್ಯಯ ಪದ ಯಾವುದು ಸಾಮಾನ್ಯ ಯಾವುದು ಸರ್ ಸಾಮಾನ್ಯ ಸಾಮಾನ್ಯ ಅವ್ಯಯ ಯಾವುದು ಚೆನ್ನಾಗಿ ಈಗ ತನಕ ನಿಮ್ಗೆ ಹೇಳಿದೆ ಸಾಮಾನ್ಯ ಅವ್ಯಯ ಅಂದರೆ ಚೆನ್ನಾಗಿ ಒಂದು ರೀತಿ ಇಲ್ಲಿ ಬೇಗನೆ ಮೆಲ್ಲಗೆ ಚೆನ್ನಾಗಿ ಇಲ್ಲಿ ಇದೆ ನೋಡಿ ಚೆನ್ನಾಗಿದೆ ಓಕೆ ಸಿಂಪಲ್ ಕ್ವೆಶನ್ ಇದು ನೆಕ್ಸ್ಟ್ ಬರ್ತೇನೆ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ವಿವಾದ ಆದ ಕಾರಣ ನಾವೆಲ್ಲ ಕೆಲಸ ಬಿಟ್ಟೆವು ಈ ವಾಕ್ಯದಲ್ಲಿ ಸಂಬಂಧ ಸೂಚಕ ಪದ ಯಾವುದು ಸಂಬಂಧ ಯಾವ್ದು ಸರ್ ಸೂಚಿಸ್ತಾ ಇದೆ ಇಲ್ಲಿ ಸಂಬಂಧನ ನಿಮಗೆ ಹೇಳಿದೆ ಸಂಬಂಧ ಎರಡು ಪದಗಳ ಸಂಬಂಧ ಯಾವುದು ಮಾಡುವ ವಿವಾದ ಆದ ಕಾರಣ ಬಿಟ್ಟೆವು ಸೊ ರೈಟ್ ಆನ್ಸರ್ ಇಲ್ಲಿ ಆದ ಕಾರಣ ಈ ನಾವು ಕೆಲಸ ಮಾಡುವ ಸ್ಥಳ ಅದು ಒಂದು ವಿವಾದ ಆಗಿದೆ ಅಲ್ಲಿ ಆದ ಕಾರಣ ಕೆಲಸ ಮಾಡ್ತಿಲ್ಲ ಸೊ ಎರಡಕ್ಕೂ ಏನು ಸಿಲ್ಲಿಸ್ತದೆ ಆದ ಕಾರಣ ಸಂಬಂಧ ಈ ಕಾರಣ ಈ ಸಂಬಂಧ ಸೂಚಿಸ್ತಾ ಇರ್ತಕ್ಕಂಥದ್ದು ಆದ ಕಾರಣ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬನ್ನಿ ನಮ್ಮ ಮನೆಯ ಮುಂದೆ ಹಾವು ಸರಸರನೆ ಹೋಯಿತು ಈ ವಾಕ್ಯದಲ್ಲಿ ಸರಸನೇ ಅಂತಕ್ಕಂಥದ್ದೇನು ನೋಡಿ ವೆರಿ ಇಂಪಾರ್ಟೆಂಟು ಜೋಡು ನುಡಿ ದಯವಿಟ್ಟು ನೋಡಿ ಸ್ನೇಹಿತರೆ ನಮ್ಮ ವ್ಯಾಕರಣದ ವಿಡಿಯೋ ಜೋಡು ನುಡಿಗೂ ಅನುಕರಣವ್ಯಕ್ಕೂ ಮತ್ತೆ ಏನು ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಓಕೆ ಜೋಡು ನುಡಿ ಅನುಕರ್ಣವ್ಯ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸರಸನೆ ಅಂತಕ್ಕಂಥದ್ದು ಅನುಕರಣವಿಯ ಅಂದರೆ ಒಂದು ಹಾವು ಹೋಗ್ತಾ ಇರೋದನ್ನ ನಾವು ಅನುಕರಣೆ ಮಾಡಿ ಹೇಳ್ತಾ ಇರೋದನ್ನ ಇದನ್ನ ಸರಸರಣೆ ಅಂತ ಅನುಕರಣವ್ಯ ಓಕೆ ಫೈನ್ ನೆಕ್ಸ್ಟ್ ಬನ್ನಿ ಅವನಿಗೆ ನಾನೇ ಪುಸ್ತಕ ಕೊಟ್ಟೆ ಈ ವಾಕ್ಯದಲ್ಲಿ ಕೊಟ್ಟೆ ಎಂಬುದು ಯಾವುದು ಎಸ್ ಕೊಟ್ಟೆ ಒಂದು ಯಾವುದು ಅವಧಾರಣಾರ್ಥ ನಾನು ಈಗ ತನಕ ಎಕ್ಸಾಂಪಲ್ ತಗೊಂಡೆ ಅವನೇ ಮಾಡಿದ ಕೊಟ್ಟೆ ಉಂಟೆ ಅಲ್ವಾ ಸೊ ಇಂಥ ಪದಗಳು ಅಂದರೆ ಒಂದು ನಿಶ್ಚಿತ ಕಾರ್ಯ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಪದನ ಅವಧ ಅವಧಾರಣಾರ್ಥ ಕವ್ಯ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬನ್ನಿ ಬಿಳುಪು ಎಂಬುದು ಡ್ಯಾಶ್ ಪದ ಈಗ ತದ್ದಿದಂತ ಕೃದಂತ ಸ್ಟಾರ್ಟ್ ಆಗ್ತಾ ಇದೆ ನಾವು ಅವ್ಯಯಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ತದ್ದಿದಂತ ಕೃದಂತ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ತಗೊಂಡಿದ್ದೀನಿ ಸ್ನೇಹಿತರೆ ಈ ಕ್ವಶನ್ಸ್ ಬೇರೆ ಬೇರೆ ಕ್ವೆಶನ್ಸ್ ಕೂಡ ಇದೆ ಬೇರೆ ಬೇರೆ ಟಾಪಿಕ್ ಮೇಲೆ ಬಟ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ಫ್ಯೂಸ್ ಆಗ್ತಕ್ಕಂಥ ಟಾಪಿಕ್ಸ್ ಬಿಳುಪು ಅಂತಕ್ಕಂಥದ್ದು ಏನೋ ಬಿಳಿದಾದ ಉಡುಪು ಅಂದರೆ ಅಲ್ಲಿ ಬಿಳಿದು ಅಥವಾ ಕರಿದಾದ ಉಪ್ಪು ಉಡುಪು ಕೆಂಪಾದ ಉಡುಪು ಅಂತ ಎಲ್ಲ ಹೇಳ್ಬೋದಲ್ವ ಸೊ ಇದೇನು ಹೇಳಿದರೆ ಅದರ ಒಂದು ಇದನ್ನು ಸೂಚಿಸ್ತಾ ಇದೆ ಅಂದರೆ ಅದರ ಭಾವನೆಯನ್ನು ಸೂಚಿಸ್ತಾ ಇದೆ ಅದು ಯಾವುದು ಅಂತ ಸೂಚಿಸ್ತಾ ಇದೆ ತದ್ದಿದಾಂತ ಭಾವನಾಮ ಇದು ಕೃದಂತನೂ ಅಲ್ಲ ತದ್ದಿದಾಂತ ಎಸ್ ತದ್ದಿದ ಅಂತ ಬಟ್ ಬಿಳುಪು ಅಂತಕ್ಕಂಥದ್ದು ಬಿಳಿದಾದ ಉಡುಪು ಒಂದು ಉಡುಪನ ಬಿಳಿ ಬಣ್ಣ ತೋರಿಸ್ತಾ ಇದೆ ಅದಕ್ಕೆ ಭಾವನಾಮ ಆಗುತ್ತೆ ಸರ್ ವಾಟ್ ಈಸ್ ತದ್ದಿದಾಂತ ಕೃದಾಂತ ಅಂತ ಕೇಳ್ಬೋದು ನೀವು ಅಲ್ವಾ ನಾನು ಸಿಂಪಲ್ಲಾಗಿ ಎಲ್ಲಿ ಹೇಳ್ತೀನಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ತದ್ದಿದಾಂತ ಅಂತಂದ್ರೆ ಏನು ನಾಮಪದ ನೀವು ಗುರ್ಸದ ಹೆಂಗೆ ಅಂದರೆ ನಾಮಪದ ಓಕೆ ನಾಮಪದ ಇರಬೇಕು ನಾಮಪದಗಳಿಗೆ ಬೇರೆ ಬೇರೆ ಅರ್ಥದಲ್ಲಿ ತದ್ದಿದ್ದ ಪ್ರತ್ಯೇಕಗಳು ಸೇರಿ ಆಗುವ ಶಬ್ದಗಳನ್ನು ತದ್ದಿದಾಂತ ಅಂತ ಕರಿತೀವಿ ಅದರ ಮೂರು ವಿಧ ಇದೆ ತದ್ದಿದಾಂತ ನಾಮ ಅಂತ ಕರಿತೀವಿ ನಾಮಪದ ಎಕ್ಸ್ಪೆಷಲಿ ಇರುತ್ತೆ ಈಗ ಕನ್ನಡಿಗ ಗಾರುಡಿಗ ಈಗ ಅಂತ ಸೇರಿರುತ್ತೆ ಕನ್ನಡ ಅನ್ನೋದು ಒಂದು ನಾಮಪದಕ್ಕೆ ಈಗ ಗಾ ಅಂತ ತದ್ದಿದಾಂತ ನಾಮ ಅಂತ ಹೇಳ್ತೀವಿ ತದ್ದಂಥ ಭಾವ ಈಗ ತಾನೇ ನೋಡಿದ್ವಿ ಭಾವವನ್ನು ಸೂಚಿಸತಕ್ಕಂಥದ್ದು ಬಿಳುಪು ಕೆಂಪು ಕೆಂಪಾದ ಉಡುಪು ಈ ರೀತಿ ತದ್ದಿದಾಂತ ಅವಿಯ ಈ ರೀತಿ ಮೂರು ವಿಧಗಳ ಮಾಡ್ಕೋಬೋದು ಸೊ ಅದೇ ರೀತಿ ನಾವು ಕೃದಂತಗಳನ್ನು ಇದೇ ರೀತಿ ಮಾಡ್ಕೋಬೋದು ಅದು ಮುಂದೆ ನೋಡ್ತಾ ಹೋಗೋಣ ಈಗ ಚಾಡಿಕೊರ ಎಂಬುದು ಡ್ಯಾಶ್ ನಾಮ ಯಾವುದು ತದ್ದಿದಾಂತನ ಕೃದಂತನ ಭಾವನಾಮನ ಕೃದಂತ ಭಾವನಾಮನ ಇದು ಇಲ್ಲಿ ಎಗೇನ್ ತದ್ದಿದಾಂತ ಅಂತ ನಾಮಪದ ತಿಳ್ಕೊಬೇಡಿ ಕೃದಂತ ಅಂದರೆ ಕ್ರೂ ಅಂದ್ರೇನು ಸರ್ ಕ್ರಿಯಾಪದ ಕ್ರಿಯಾಪದ ಸೂಚಿಸ್ತದೆ ಕೃದಂತ ಇಲ್ಲಿ ತದ್ದಿದಾಂತದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಮ ಪದ ಕೋರ ಅಂತಕ್ಕಂಥದ್ದು ಯಾವುದು ಎಗೇನ್ ಇಲ್ಲಿ ಏನಾಗುತ್ತೆ ಕೋರ ನಾನು ಹೇಳಿದೆ ನಾನು ನಿಮ್ಗೆ ಹೇಳೋ ಕನ್ನಡಿಗ ಚಾಡಿ ಹೇಳುವ ಕ ಮಾತಾಡೋದು ಕನ್ನಡಿಗ ಚಾಡಿ ಹೇಳುವ ಚಾಡಿ ಕೋರ ಸೊ ಏನಾಗುತ್ತೆ ಇಲ್ಲಿ ತದ್ದಿದಾಂತ ಆಗುತ್ತೆ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಭಾವನಾಮನೂ ಅಲ್ಲ ಕೃದಂತ ಅಂತ ಸಾಧ್ಯನೇ ಇಲ್ಲ ಇವರೋಡ ಆಟೋಮೆಟಿಕ್ಕಾಗಿ ಕಟ್ಟಾಗುತ್ತೆ ಓಕೆ ಫೈನ್ ನೆಕ್ಸ್ಟ್ ಬನ್ನಿ ಕನ್ನಡಿಗ ಎಗೇನ್ ಇಲ್ಲಿ ಬಂತು ಎಂಬ ಪದ ಡ್ಯಾಶ್ಗೆ ಉದಾಹರಣೆ ಸೊ ಕನ್ನಡಿಗ ಇದೆ ಯಾವುದಕ್ಕೆ ಕೃದಂತ ನಾಮ ತದ್ದಿದಾಂತ ನಾಮ ನಾಮಪದ ಕೃದಂತ ಭಾವನಾಮ ನಾ ಹೇಳಿದವ ತದ್ದಿದಾಂತ ನಾಮ ಇದು ನಾಮ ತದ್ದಿದಾಂತದಲ್ಲಿ ಏನು ಬರುತ್ತೆ ನಾ ನಾಮ ತದ್ದಿದಾಂತ ಭಾವನಾಮ ತದ್ದಿದಾಂತ ಅವ್ಯಯ ಬರುತ್ತೆ ಸೊ ಇದು ತದ್ದಿದಾಂತ ನಾಮ ಕನ್ನಡಿಗ ಅಂತಕ್ಕಂಥದ್ದು ಈಗ ಅಂತ ಸೇರ್ತಕ್ಕಂಥದ್ದು ರೈಟ್ ಆನ್ಸರ್ ಯಾವುದು ಸರ್ ತದ್ದಿದಾಂತ ನಾಮ ಯಾಕೆ ಕನ್ನಡಿಗ ಅನ್ನೋದು ನಾ ಕನ್ನಡಿ ಕನ್ನಡ ಅಂತಂದ್ರೆ ಸಹ ನಾಮಪದ ಅಲ್ಲ ಸರ್ ಅದು ಓಕೆ ನೆಕ್ಸ್ಟ್ ಬನ್ನಿ ಜಾಣತನ ಎಂಬುದು ಡ್ಯಾಶ್ ನಾಮ ಎಗೇನಿಲ್ಲಿ ಜಾಣತನ ವೆರಿ ಇಂಪಾರ್ಟೆಂಟ್ ಇದು ತದ್ದಿದಾಂತ ನಾಮನ ತದ್ದಿದಂಥ ಭಾವನಾಮನ ಕೃದಂತನ ಕೃದಂತ ಭಾವನಾಮನ ಯು ಶುಡ್ ಆನ್ಸರ್ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಜಾಣತನ ಇಲ್ಲಿ ಜಾಣತನ ಅಂತಕ್ಕಂಥದ್ದು ಏನು ತದ್ದಿದಾಂತ ಭಾವನಾಮ ಆಗತ್ತಾ ತದ್ದಿದಾಂತ ನಾಮ ಆಗುತ್ತಾ ಕೃದಂತ ಆಗುತ್ತೆ ಕೃದಂತ ಭಾವನಾಮ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು ಸೊ ಆಟೋಮೆಟಿಕ್ಕಾಗಿ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ ಸಿ ಇಲ್ಲಿ ಏನಾಗುತ್ತೆ ಸರ್ ಜಾಣತನ ಇಲ್ಲಿ ಜಾಣ ಅಂತಕ್ಕಂಥದ್ದು ಏನು ಸರ್ ನಾಮಪದ ಸೊ ಕೃದಂತ ಆಗಿ ಎರಡು ಹೋಗ್ಬಿಡುತ್ತೆ ಇನ್ನು ತದ್ದಿದ್ದಂಥ ನಾಮ ಆಗಿರ್ಬೇಕು ತದ್ದಂಥ ಭಾವನೆ ಆಗಿರ್ಬೇಕು ತದ್ದಿದಂಥ ನಾಮ ಅಂದರೆ ಈಗೇ ಈಕೆ ಈ ಥರ ಬರ್ತಕ್ಕಂಥ ಕನ್ನಡಿಗ ಈ ರೀತಿ ಬರ್ತಕ್ಕಂಥದ್ದು ಇಲ್ಲಿ ಇದೇನು ಹೇಳ್ತಾರೆ ಅದು ಅಂದರೆ ಭಾವನೆ ಅವನ ಜಾಣನ ಅವನು ಕೋಣನ ಪೆದ್ದನ ಈ ರೀತಿ ಅವನ ಒಂದು ಭಾವನೆಗಳು ಅವನ ಒಂದು ಇದ್ರ ಮೇಲೆ ತೋರಿಸ್ತಾ ಇರೋದು ಅದರಿಂದ ಇದು ತದ್ದಿದಂಥ ಭಾವನಾಮ ಆಗುತ್ತೆ ನಾಮ ಆಗಲ್ಲ ತದ್ದಿದಂಥ ನಾಮ ಆಗಲ್ಲ ಓಕೆ ಸೊ ಟೂ ಇಸ್ ದ ರೈಟ್ ಆ್ಯನ್ಸರ್ ಇದು ಫೈನ್ ನೆಕ್ಸ್ಟ್ ಬನ್ನಿ ಅವನು ಮೈಯೆಲ್ಲ ಕೆಸರು ಮಾಡಿದ ಈ ವಾಕ್ಯದಲ್ಲಿ ಮಾಡಿದೆ ಎನ್ನುವುದು ಏನು ಸಿಂಪಲ್ ಸರ್ ಇದು ಮಾಡಿದ ಅನ್ನೋದೇನು ವರ್ತಮಾನ ಕೃದಂತ ಕೃದಂತ ಭಾವ ನಮಗೆ ತದ್ದ ಅಂತ ಭೂತ ಕೃದಂತ ಸಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಮೂರು ವಿಧ ಅಂತ ಹೇಳಿದೆ ಅದರಲ್ಲೂ ಕೂಡ ನಾವು ವರ್ತಮಾನ ಭವಿಷ್ಯದ ಭೂತ ಅಂತೆಲ್ಲ ಮಾಡ್ಬೋದು ಸಿಂಪಲ್ ಈಗ ಮಾಡಿದ ಅಂದರೆ ಮಾಡು ಅಂತಕ್ಕಂಥದ್ದೇನು ಸರ್ ಕ್ರಿಯೆ ಅಂದರೆ ಇದ್ಯಾವುದೂ ಕೃದಂತ ಆಗಿರುತ್ತೆ ತದಿದಂತ ಆಗಕ್ಕೆ ಸಾಧ್ಯ ಇಲ್ಲ ಸೊ ಆಟೋಮೆಟಿಕ್ ಕ್ಯಾನ್ಸಲ್ ಆಯಿತು ನಾಲ್ಕು ಮಾಡಿದ ಅಂತಂದರೆ ಮಾಡಿ ಮಾಡುವನು ಅಂದರೆ ಅದು ಭವಿಷ್ಯತ್ತು ಮಾಡುತ್ತಿರುವನು ಅಂದರೆ ಈಗ ಅಂದರೆ ಭೂತ ಆಯಿತು ಅಂದರೆ ಭೂತ ಕೃದಂತ ಆಗುತ್ತೆ ಸೊ ಎರಡನೇದು ಈಸ್ ದ ರೈಟ್ ಆನ್ಸರ್ ಇಟ್ ಈಸ್ ಕೃದಂತನೇ ಇದು ವರ್ತಮಾನನೂ ಅಲ್ಲ ಭೂತ ಭೂತ ಕೃದಂತ ಓಕೆ ಇಲ್ಲಿ ನಮಗೆ ಮಾಡಿದ ಜಸ್ಟ್ ಕ್ರಿಯಾಪದದ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಭಾವನಾಮ ಅಲ್ಲ ಓಕೆ ಫೈನ್ ನೆಕ್ಸ್ಟು ನನ್ನ ಕ್ರಿಯಾಪದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ ಗೊತ್ತಿದೆ ಇಲ್ಲಿ ಹೆಂಗ್ ನೆನ್ಪಿಟ್ಕೋಬೇಕು ಅಂದರೆ ಈ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದಾಗ ಕೃದಂತಗಳಾಗ್ತವೆ ಓಡು ತಿನ್ನು ಬರೇ ಹೀಗೆ ಓಡಿದ ಮಾಡಿದ ಓಡುವನು ತಿನ್ನುವನು ಈ ರೀತಿ ಬರ್ತಕ್ಕಂಥದ್ದು ಅದಕ್ಕೆ ಅದರಲ್ಲೂ ಕೂಡ ಮೂರು ವಿಧ ಮಾಡ್ಕೋಬೋದು ಕೃದಂತನಾಮ ಕೃದಂತ ಭಾವನಾಮ ಕೃದಂತ ವ್ಯಯ ಹೇಳಿ ಓಕೆ ಇವಾಗ ನಾವು ನೋಡಿದ್ದೇನೋ ಅದು ಭೂತಕಾಲದ ಕೃದಂತ ಓಕೆ ನೆಕ್ಸ್ಟ್ ಬನ್ನಿ ಅವಳು ಆಡದ ಆಟವಿಲ್ಲ ಈ ವಾಕ್ಯದಲ್ಲಿ ಆಡದ ಎಂಬುವುದು ಏನು ಎಗೇನ್ ಇಲ್ಲಿ ಆಡದ ಅಂತಕ್ಕಂಥದ್ದು ಏನು ಎಗೇನ್ ಇದು ಆಡದ ಅಂತಕ್ಕಂಥದ್ದು ನೀವು ಭೂತ ಕೃದಂತ ಅಂತ ಹೋಗ್ಬಿಡ್ಬೋದು ನೋಡೋಣ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಪರ್ಫೆಕ್ಟ್ ನೋಡಿ ಎರಡು ಆನ್ಸರ್ ಕರೆಕ್ಟ್ ಆಗಿ ಕಾಣುತ್ತೆ ಆದರೆ ಪರ್ಫೆಕ್ಟ್ ಆನ್ಸರ್ ಬೇಕಾಗುತ್ತೆ ಇಲ್ಲಿ ನಿಷೇಧ ಕೃದಂತ ರೂಪ ಆಡದ ಮಾಡದ ಓಕೆ ನಿಷೇಧ ತೋರಿಸ್ತಾ ಇದೆ ಇದೆ ಸೊ ಇದು ನಿಷೇಧ ಕೃದಂತ ರೂಪ ಓಕೆ ಯು ಶುಡ್ ಲರ್ನ್ ಲೈಕ್ ದಿಸ್ ನಿಷೇಧ ಕೃದಂತ ರೂಪ ಸೊ ರೈಟ್ ಆನ್ಸರ್ ಯಾವುದು ಸರ್ ನಿಷೇಧ ಕೃದಂತ ರೂಪಾಯಿಸಿದ ರೈಟ್ ಆನ್ಸರ್ ನಿಷೇಧ ಅಂದರೆ ಅವನು ಆಡ್ತಾ ಇಲ್ಲ ಆಟ ಅಂತ ನಿಷೇಧದ ಬಗ್ಗೆ ಅದು ನೆಗೆಟಿವಿಟಿ ಬಗ್ಗೆ ತೋರಿಸ್ತಾ ಇರೋದು ನಿಷೇಧ ಮಾಡ್ತಿರ್ತಕ್ಕಂಥ ರೂಪದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಬನ್ನಿ ಹಸು ಹಾಲನ್ನು ಕೊಟ್ಟಿತು ಇಲ್ಲಿ ಹಾಲನ್ನು ಎನ್ನುವುದು ಡ್ಯಾಶ್ ಇಲ್ಲಿ ಹಾಲನ್ನು ಅಂತಕ್ಕಂಥದ್ದು ಏನು ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ಪಂಚಮಿ ಸಿಂಪಲ್ ಸರ್ ಇದು ಇಂಥ ಕ್ವಶನ್ಸ್ ಬರ್ತವೆ ಎಫ್ ಡಿ ಎಸ್ ಡಿಗಳಲ್ಲಿ ಊ ಅನ್ನು ಇಂದ ಗೆ ಗೆ ದೆಸೆಯಿಂದ ಆ ಅಲ್ಲಿ ಅಲ್ಲವಾ ಸರ್ ಸೊ ಇದು ದ್ವಿತೀಯ ವಿಭಕ್ತಿ ಆಗುತ್ತೆ ಉ ಅನ್ನು ಅನ್ನು ಹಾಲನ್ನು ಅಂತಕ್ಕಂಥದ್ದು ಸೊ ವಿಭಕ್ತಿಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಅಂದರೆ ಹೊಸಗನ್ನಡದ್ದು ಮಾತ್ರ ತಿಳ್ಕೊಬೇಡಿ ಓಕೆ ಹೊಸಗನ್ನಡದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಹೊಸಗನ್ನಡದು ಮಾತ್ರ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ ಹಳೆಗನ್ನಡದು ಕೂಡ ಕೇಳಿದ್ದಾನೆ ಎಕ್ಸಾಮಲ್ಲಿ ಸೊ ಹಳೆಗನ್ನಡ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸರ್ ಹಳೆಗನ್ನಡ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ಹಳೆಗನ್ನಡ ಇಂಪಾರ್ಟೆಂಟ್ ಆಗೋದ್ರಿಂದ ಅದನ್ನು ಕೂಡ ನೋಡ್ಕೋಬೇಕು ಅಂದರೆ ಹೂ ಅನ್ನು ಇಂದ ನೆಕ್ಸ್ಟ್ ಚತುರ್ಥಿ ಆದರೆ ಗೆ ಇ ಗೆ ಕೆ ಅಂತ ಇರುತ್ತೆ ದೆಸೆಯಿಂದ ಆ ಅಲ್ಲಿ ಓಕೆ ಇಲ್ಲಿ ಉಂ ಹಂ ಇಂ ಇಂದಂ ಹಿಂದೆ ಗೆ ಕೆ ಅತ್ತನಿಂ ಅತ್ತನಿಂದು ಅತ್ತಣಿಂದು ಇಲ್ಲಿ ಉದಾಹರಣೆ ಕೂಡ ಇದೆ ಆ ಮತ್ತೆ ಓಲ್ಡ್ ಈ ರೀತಿ ಉದಾಹರಣೆ ಕೂಡ ಇದೆ ರಾಮ ಹಂ ರಾಮನಿಂ ರಾಮನಿಗೆ ರಾಮನತ್ತಣಿಂ ರಾಮನ ರಾಮನುಳ್ ಹೀಗೆ ಇರತಕ್ಕಂಥದ್ದು ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಳೆಗನ್ನಡ ಪ್ರತ್ಯಯ ಹೊಸಗನ್ನಡ ಪ್ರತ್ಯಯ ಎರಡೂ ಕೂಡ ಬರುತ್ತೆ ಎಕ್ಸಾಮಲ್ಲಿ ಸೊ ವೆರಿ ಇಂಪಾರ್ಟೆಂಟು ಇನ್ನು ತದಿದಾಂತ ಕೃದಂತಗಳಲ್ಲೂ ಮತ್ತು ಕರ್ತರಿ ಕರ್ಮಣಿ ಪ್ರಯೋಗದಲ್ಲೂ ಕೂಡ ಈ ವಿಭಕ್ತಿ ಪ್ರತ್ಯಯಗಳನ್ನು ಜೋಡಿಸಿ ಕೇಳ್ತಾನೆ ಅಂದರೆ ಒಂದು ನಿಮಗೆ ಕರ್ತರಿ ಕರ್ಮಣಿ ಪ್ರಯೋಗ ಕೊಟ್ಟಿರ್ತಾನೆ ಇದು ಯಾವ ವಿಭಕ್ತಿಯಲ್ಲಿದೆ ಅಂತ ಕೇಳ್ತಾನೆ ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬನ್ನಿ ಕನ್ನಡದಲ್ಲಿ ಲಿಂಗ ಸೂಚಿತವಾಗುವುದು ಅಂದ್ರೆ ಏನು ಅಂದರೆ ಕನ್ನಡದಲ್ಲಿ ಲಿಂಗಸೂಚಿತವಾಗುವುದು ಡ್ಯಾಶ್ ಅಂತ ಕೊಟ್ಟಿರೋದು ಲಿಂಗ ಯಾವ ಸೂಚಿಸುತ್ತದೆ ಸರ್ ಪ್ರಕೃತಿಯಿಂದ ಸೂಚಿಸತಕ್ಕಂಥದ್ದು ವಾಕೃತಿ ಅಂತಕ್ಕಂಥದ್ದು ಇಲ್ಲ ವಿಕೃತಿ ಇಲ್ಲ ಸ್ವೀಕೃತಿ ಇಲ್ಲ ಸಿಂಪಲ್ ನೋಡ್ತಾ ಇದ್ದಂಗೆ ಹೇಳ್ಬಿಡುವುದು ಪ್ರಕೃತಿಯಿಂದ ಓಕೆ ಸೂಚಿತ ಆಗ್ತಕ್ಕಿಲ್ಲ ಪ್ರಕೃತಿಯಿಂದ ಫೈನ್ ನೆಕ್ಸ್ಟ್ ಬನ್ನಿ ಹಸು ಎಂಬುವುದು ಈ ಲಿಂಗದ ಉದಾಹರಣೆ ಯಾವ ಲಿಂಗ ಸರ್ ಸಿಂಪಲ್ ಕ್ವಶನ್ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಹಸು ಅಂತ ತಕ್ಷಣ ಸ್ತ್ರೀಲಿಂಗ ಅಂತ ಹಾಕ್ತೀರಾ ಸೊ ಬಟ್ ದ ರೈಟ್ ಆನ್ಸರ್ ಇದು ನಪಿಂಸಕ ಲಿಂಗ ಹಸು ಆಗಿರ್ಬೋದು ಶಿಶು ಆಗಿರ್ಬೋದು ಅಲ್ವಾ ಈ ಥರ ಪದಗಳು ಯಾವಾಗಲೂ ನಕು ನಪುಂಸಕ ಲಿಂಗ ಆಗಿರುತ್ತೆ ಇಲ್ಲಿ ಸ್ತ್ರೀಲಿಂಗ ಅಂತ ಬರುತ್ತೆ ಸೊ ಲಿಂಗಗಳಲ್ಲಿ ಬರೀ ಪುಲಿಂಗ ಸ್ತ್ರೀಲಿಂಗ ಅಂತಲ್ಲ ನಪುಂಸಕ ಲಿಂಗವೂ ಅಷ್ಟೇ ಅಲ್ಲ ಸ್ತ್ರೀಲಿಂಗ ಸೊ ಈ ರೀತಿ ಈ ಥರ ಬೇರೆ ಬೇರೆ ವಿಧಗಳಿವೆ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಒಂದು ವಿಡಿಯೋಸ್ ಲಿಂಕ್ಸ್ ಕೂಡ ಕೂಡ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಪ್ಲೇಲಿಸ್ಟ್ ಲಿಂಕು ಕೂಡ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯವಿಟ್ಟು ಒಂದು ಯು ಕ್ಯಾನ್ ಗೋ ಥ್ರೂ ದಟ್ ಓಕೆ ಫೈನ್ ನೆಕ್ಸ್ಟ್ ಬರ್ತೀನಿ ಮಗು ಕುಣಿಯುತ್ತಾ ಬೀದಿಗೆ ಹೋಯಿತು ಇಲ್ಲಿ ಕುಣಿಯುತ್ತಾ ಪದ ಡ್ಯಾಶ್ ಕ್ರಿಯಾಪದನ ನಾಮಪ್ರಕೃತಿನ ಧಾತುನ ಸಾಪೇಕ್ಷ ಕ್ರಿಯಾಪದನ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕುಣಿ ಅನ್ನೋದು ಕ್ರಿಯಾಪದ ಹೌದು ಧಾತು ಕ್ರಿಯಾಪದದ ಮೂಲ ರೂಪ ಧಾತು ಕುಣಿಯ ಕೇಳ ಕುಣಿಯನ್ನ ಪದ ಕೇಳಿದ್ರೆ ಧಾತು ಅಂತ ಹೇಳ್ಬೋದಾಗಿತ್ತು ಕ್ರಿಯಾಪದದ ಮೂಲ ರೂಪ ಸೊ ಇದು ಅಲ್ಲ ಇದು ಅಲ್ಲ ಸೊ ಸಾಪೇಕ್ಷ ಕ್ರಿಯಾಪದ ಇಸ್ ದ ರೈಟ್ ಆನ್ಸರ್ ಓಕೆ ಸಾಪೇಕ್ಷಾಟಿ ಸಾಪೇಕ್ಷ ಕ್ರಿಯಾಪದ ಅಂದ್ರೆ ಏನು ಸರ್ ಸಾಪೇಕ್ಷ ಕ್ರಿಯಾಪದದಲ್ಲಿ ಮೂ ನಿಮಗೆ ಇದರಲ್ಲಿ ಮೂರು ವಿಧ ಬರುತ್ತೆ ಕ್ರಿಯಾಪದ ಯೂಜುವಲಾಗಿ ನಾವೇನು ಮಾಡ್ತೀವಿ ಅದರ ವಾಕ್ಯಗಳ ಇದ್ರ ಮೇಲೆ ಮೂರು ವಿಧ ಮಾಡ್ತೀವಿ ಪೂರ್ಣ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ಸಂಯುಕ್ತ ಪದಗಳು ಅಂತ ಹೇಳಿ ಪೂರ್ಣ ಕ್ರಿಯಾಪದ ಅಂದ್ರೆ ಕಾಲರೂಪ ಅರ್ಥವನ್ನು ಹೊಂದಿರುವ ಕ್ರಿಯಾಪದಗಳ ವಾಕ್ಯಗಳ ಅರ್ಥವನ್ನು ಪೂರ್ಣಗೊಳಿಸುತ್ತೆ ಅಂತ ಕ್ರಿಯಾಪದ ಪೂರ್ಣ ಕ್ರಿಯಾಪದ ಅಂತೀವಿ ಅಂದ್ರೆ ಕಾಲರೂಪ ಅರ್ಥಗಳನ್ನು ಹೊಂದಿರುತ್ತೆ ಈಗ ಪದ್ಮಾವತಿಯು ತಿಂಡಿಯನ್ನು ತಿಂದಳು ಸಿಂಪಲ್ ಇದು ಪೂರ್ಣ ಕ್ರಿಯಾಪದ ಕಂಪ್ಲೀಟಾಗಿ ತಿಂದಳು ಏನ ತಿಂಡಿಯನ್ನ ತಿಂದಳು ಓಕೆ ಅಂದ್ರೆ ತಿಂದಿದ್ದಾಳೆ ಭೂತಕಾಲ ಅಂದರೆ ಒಂದು ಪರ್ಫೆಕ್ಟ್ ಆಗಿ ಸೂಸ್ತಾ ಸಾಪೇಕ್ಷ ಕ್ರಿಯಾಪದ ಅಂದರೆ ತಮ್ಮ ಅರ್ಥವನ್ನು ಮುಗಿಸುವುದಕ್ಕೆ ಬೇರೊಂದು ಕ್ರಿಯಾಪದಗಳು ಅಂತ ಹೆಸರು ಅಂದರೆ ಈಗ ನೋಡಿ ಕನಕದಾಸರು ದೇವರ ನಾಮವನ್ನು ಹಾಡುತ್ತಾ ಭಿಕ್ಷೆ ಬೇಡುತ್ತಾನೆ ಅಂದರೆ ತನ್ನ ಒಂದು ಕಾರ್ಯ ಮಾಡ್ಕೊಳಕೋಸ್ಕರ ಬೇರೆ ಒಂದು ಇದನ್ನ ಕಾರ್ಯವನ್ನು ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂತ ಇನ್ನು ಸಾಪೇಕ್ಷ ಇಲ್ಲಿ ನೋಡಿ ಈ ಕ್ವಶನ್ ಜಸ್ಟ್ ನೋಡಿ ಮಗು ಕುಣಿಯುತ್ತಾ ಬೀದಿಗೆ ಹೋಯಿತು ನೋಡಿ ಬೀದಿಗೆ ಹೋಯಿತು ಏನು ಮಾಡ್ತಾ ಕುಣಿಯುತ್ತಾ ಇದು ಒಂದು ಕ್ರಿಯೆ ಅಲ್ವಾ ಸರ್ ಹೋಗೋದು ಒಂದು ಕ್ರಿಯೆ ಅಲ್ವಾ ಸರ್ ಸೊ ದಿಸ್ ಇಸ್ ಕಾಲ್ ಸಾಪೇಕ್ಷ ಕ್ರಿಯಾ ಪದ ಸರ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸೊ ಇದು ಇನ್ನೊಂದು ಸಂಯುಕ್ತ ಪದ ಅಂದರೆ ಎರಡು ಹಲವು ದಾತುಗಳು ಬೇರೆ ಬೇರೆ ಕ್ರಿಯಾರೂಪಗಳು ಸೇರಿ ಆಗುವ ಅಂದರೆ ಎರಡಕ್ಕಿಂತ ಹೆಚ್ಚು ಎರಡು ಅಥವಾ ಹಲವು ಎರಡಕ್ಕಿಂತ ಹೆಚ್ಚು ಸೊ ಈಗ ಹೆಂಗೆ ಇಲ್ಲಿ ಎರಡು ಸೇರಿಸ್ಕೊಂಡು ಅದಕ್ಕಿಂತ ಹೆಚ್ಚಿದ್ರೆ ಅದನ್ನು ಸಂಯುಕ್ತ ಪದಗಳು ಅಂತ ಕರಿತೀವಿ ಇಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಎಕ್ಸಾಮಲ್ಲಿ ಬರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಬನ್ನಿ ಕೆಳಗಿನಗಳಲ್ಲಿ ಯಾವುದು ಸಹಜ ಧಾತು ಅಲ್ಲ ವೆರಿ ಇಂಪಾರ್ಟೆಂಟ್ ಸಹಜ ಧಾತು ನಿಮ್ಗೆ ಗೊತ್ತಿರಬೇಕು ಸಹಜ ಧಾತು ಅಂದರೆ ಇಸು ಪ್ರಕ್ರಿಯೆ ಸೇರಿ ಸಹಜ ಧಾತು ಆಗುತ್ತೆ ಗೊತ್ತಿರಬೇಕು ಸಹಜ ಧಾತು ಅಕರ್ಮಕ ಸಕರ್ಮಕ ಧಾತು ಅಂದ್ರೇನು ಇವೆರಡೂ ಗೊತ್ತಿರಬೇಕು ಮೂರು ಗೊತ್ತಿರಬೇಕು ಇಲ್ಲಿ ಯಾವುದು ಸಹಜ ಧಾತು ಅಲ್ಲ ಅಂದರೆ ರಕ್ಷಿಸು ಸಹಜ ಇಲ್ಲಿ ನೋಡಿ ನಡೆ ಸಹ ಒಂದು ಧಾತು ನುಡಿ ಒಂದು ಧಾತು ಹೇಳು ಒಂದು ಧಾತು ಇದು ರಕ್ಷಿಸುವಂತಕ್ಕಂಥದ್ದು ಡಿಫ್ರೆಂಟ್ ಆಗಿದೆ ಸೊ ಇದಲ್ಲ ಸೊ ಇಲ್ಲಿ ಸಹಜ ಧಾತು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಒಂದಷ್ಟು ಇದ್ರ ಮುಖಾಂತರ ಹೇಳ್ತೇನೆ ಸಹಜ ಧಾತು ಧಾತುವಿಗೆ ಇಸು ಪ್ರಕ್ರಿಯೆ ಸೇರಿಸುತ್ತೆ ಓಕೆ ಇಲ್ಲಿ ಇಲ್ಲಿ ಸಾರಿ ನಾನು ರಕ್ಷಿಸುವ ಅಂತ ಸಾರಿ ಇಲ್ಲಿ ಕೆಳಗಿನಗಳಲ್ಲಿ ಯಾವುದು ಸಹಜ ಧಾತು ಅಲ್ಲ ಅಂತ ಕೇಳಿರೋದು ಓಕೆ ಅಲ್ಲ ಸಹಜ ಧಾತು ಅಲ್ಲ ಓಕೆ ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗ ಸೊ ಇಲ್ಲಿ ರೈಟ್ ಆನ್ಸರ್ ರಕ್ಷಿಸು ಅಂತ ಹೇಳಿದ್ವಿ ಅದೇ ಕರೆಕ್ಟ್ ಸರ್ ಅದೇ ಕರೆಕ್ಟು ಸಾರಿ ನಾನು ಕನ್ಫ್ಯೂಸ್ ಮಾಡಿಕೊಂಡು ರಕ್ಷಿಸೋದು ರೈಟ್ ಆನ್ಸರ್ ಸೊ ಇಲ್ಲಿ ನಾನು ಮುಖ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೆ ಸಹಜ ಧಾತು ಅಕರ್ಮಕ ಸಕರ್ಮಕ ಅಂತ ಬರುತ್ತೆ ಅಂತ ಸರ್ ಅಕರ್ಮಕ ಸಕರ್ಮಕ ಅಂದರೆ ಎಷ್ಟೇ ಸರ್ ಅಕರ್ಮಕ ಧಾತುಗೆ ಅಕರ್ಮಕ ಸಕರ್ಮಕ ಅಂತ ಬರುತ್ತೆ ಇಲ್ಲಿ ಕ್ರಿಯಾಪದನ ಅಪೇಕ್ಷೆ ಪಡೆದಿರ್ತಕ್ಕಂಥ ಧಾತುನ ಸಕರ್ಮಕ ಅಂತ ಕರಿತೀವಿ ಅಪೇಕ್ಷೆ ಪಡಂದ ಅಕರ್ಮಕ ಅಂತ ಕರಿತೀವಿ ಹೆಂಗೆ ಅಪೇಕ್ಷೆ ಪಡಲ್ಲ ಈಗ ಫಾರ್ ಎಕ್ಸಾಂಪಲ್ ಅವನು ಏನಾರು ಇದ್ದಾನೆ ಅಂದಾಗ ಅಂಥದ್ದು ಏನಾಗುತ್ತೆ ಬೇಕು ಏನ ಯಾವ ಕ್ರಿಯೆನ ಅವನು ಊಟ ಮಾಡುತ್ತಿದ್ದಾನೆ ಅಂದಾಗ ಊಟ ಅನ್ನೋದು ಕ್ರಿಯೆ ಸೊ ಇಲ್ಲಿ ಊಟ ಏನನ್ನು ಅಂತ ಕೇಳುತ್ತಲ್ಲ ಈ ಪದನ ಎಕ್ಸ್ಪೆಕ್ಟ್ ಮಾಡುತ್ತಲ್ಲ ಯಾವುದು ಕರ್ಮ ಪದನ ಸೊ ಇದನ್ನು ನಾವೇನು ಮಾಡ್ತೀವಿ ಸಕರ್ಮಕ ಧಾತು ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಮಲಗು ಮಲಗುಗೆ ಏನನ್ನು ಮಲಗು ಅಂತ ನಾವು ಕೇಳ್ಕೋಗಲ್ಲ ಅಂದರೆ ಇಲ್ಲಿ ನಮಗೆ ಕರ್ಮಪದನ ಎಕ್ಸ್ಪೆಕ್ಟೇಷನ್ ಬೇಕಾಗಿಲ್ಲ ಅದು ನಾವು ಅಕರ್ಮಕದಾತು ಅಂತ ಕರಿತೀವಿ ಸೊ ಇದೆರಡು ಕೂಡ ನೀವು ತಿಳ್ಕೊಬೇಕಾಗತ್ತೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟು ಸಂಗೀತ ಕೇಳಲು ಹೋಗಿದ್ದೇನೋ ಸರಿ ಆದರೆ ಕಚೇರಿ ನಡೆಯಲಿಲ್ಲ ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದು ಈ ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು ಇದು ಸಿಂಪಲ್ ಆಗಿರ್ತಕ್ಕಂಥದ್ದು ನಡೆಯ ಸಂಗೀತ ಕೇಳಲು ಹೋಗಿದ್ದೇನೋ ಅದು ಸರಿ ಆದರೆ ಕಚೇರಿ ನಡೆಯಲಿಲ್ಲ ನಡೆಯಲಿಲ್ಲ ಇಲ್ಲಿ ಕ್ರಿಯಾಪದ ಏನು ಕ್ರಿಯೆ ಆಗಿಲ್ಲ ಅಂತಕ್ಕಂಥದ್ದು ಹೇಳದೆ ಕ್ರಿಯಾಪದ ನೆಕ್ಸ್ಟು ಜನರು ಹೋಗುತ್ತಿದ್ದಾರೆ ಈ ವಾಕ್ಯದಲ್ಲಿನ ಧಾತು ಯಾವುದು ಎಗೇನ್ ಹೋಗುತ್ತಿ ಜನರು ಹೋಗುತ್ತಿದ್ದಾರೆ ಇಲ್ಲಿ ಧಾತು ಕ್ರಿಯಾಪದದ ಮೂಲ ರೂಪ ಹೋಗ್ತಾ ಇದ್ದಾರೆ ಅನ್ನೋದು ಕ್ರಿಯಾಪದದ ಮೂಲ ರೂಪನ ಧಾತು ಅಂತೀವಿ ಸೊ ಹೋಗು ಇಸ್ ದ ರೈಟ್ ಆನ್ಸರ್ ಓಕೆ ಸರ್ ಫೈನ್ ನೆಕ್ಸ್ಟ್ ಬನ್ನಿ ಇಸು ಪ್ರತ್ಯಯವನ್ನು ಸೇರಿಸಿ ಆಗುವ ಧಾತು ಯಾವುದು ಸರ್ ಸಾಧಿತ ಧಾತು ಓಕೆ ನೋನ್ಸ್ ದಿಸ್ ಇಸ್ ವಾಟ್ ಐ ಟೋಲ್ಡ್ ನಾನು ನಿಮಗೆ ಅಲ್ಲಿ ಸಹಜ ಧಾತು ಅಂದ್ರೆ ನಾರ್ಮಲ್ ಧಾತು ಅಂದ್ರೆ ಧಾತುನ ಸಹಜ ಧಾತು ಅಂತಾರೆ ಧಾತುಗಳನ್ನ ಮೂರು ವಿಧ ಮಾಡೋದಾದರೆ ಸಾಧಿತ ಧಾತು ಸಕರ್ಮಕ ಮತ್ತು ಅಕರ್ಮಕ ಧಾತು ಇದು ಮೂಲ ಧಾತುನ ಸಹಜ ಧಾತು ಅಂತ ಕರಿತೀವಿ ಸೊ ಅಲ್ಲಿ ಅದನ್ನೇ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ ಸೊ ದಿಸ್ ಇಸ್ ಕರೆಕ್ಟ್ ಅಲ್ಲಿ ನಾನು ಹೇಳಿದ್ದು ರಕ್ಷಿಸು ತಪ್ಪು ಇಲ್ಲಿ ಸಾಧಿತ ಧಾತು ಅಂದರೆ ಇಸು ಪ್ರಕ್ರಿಯೆ ಈಗ ರಕ್ ಈಗ ನುಡಿ ನುಡಿ ಸು ಅದು ನಾವೇನಾಗುತ್ತೆ ಸಾಧಿತ ಧಾತು ಆಗುತ್ತೆ ಸಕರ್ಮಕ ಅಕರ್ಮಕ ಅಂದರೆ ಕರ್ಮ ಪದನ ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥದ್ದು ನಮ್ಗೇನಾಗುತ್ತೆ ಅಕರ್ಮಕ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡೋದು ಸಕರ್ಮಕ ಆಗುತ್ತೆ ಸೊ ಇದು ವೆರಿ ಇಂಪಾರ್ಟೆಂಟ್ ಅಂದರೆ ಉಪೇಕ್ಷಿಸ್ತಾ ಅಪೇಕ್ಷಿಸ್ತಕ್ಕಂಥದ್ದು ಕರ್ಮಪದ ಬೇಕು ಅಂತ ಅಪೇಕ್ಷೆ ಮಾಡೋದೇನ ಸಕರ್ಮಕ ಅಂತೀವಿ ಕರ್ಮಪದ ಬೇ ಬೇಡ ನಮಗೆ ಅದು ಮಲಗು ಓಕೆ ಇಂಥ ಪದಗಳು ಸೊ ಇದನ್ನು ಅಕರ್ಮಕಾತು ಅಂತ ಕರಿತೀವಿ ಓಕೆ ಸರ್ ಫೈನ್ ನೆಕ್ಸ್ಟ್ ಬನ್ನಿ ಕೆಟ್ಟದ್ದಾಗಿ ಬಾಳು ಈ ವಾಕ್ಯದಲ್ಲಿರುವ ಬಾಳು ಪದವು ಏನು ಏನು ಪ್ರಕೃತಿನ ನಾಮಪದನ ವಿಶೇಷಣ ಕ್ರಿಯಾ ಪ್ರಕೃತಿನ ಇಲ್ಲಿ ಬಾಳು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್ ಇದೊಂದು ನಮಗೆ ಕ್ರಿಯಾಪದಗಳಲ್ಲಿ ಕಿಂತ ಮುಂಚೆ ಓಕೆ ನಮಗೆ ಒಂದು ವಿಶೇಷಣ ಅಂತ ಬರುತ್ತೆ ನಾಮಪದಗಳು ನಾಮಪದ ವಿಶೇಷಣ ಅಂತ ಬರುತ್ತೆ ನಾಮಪದಕ್ಕಿಂತ ಮುಂಚೆ ವಿಶೇಷಣ ಪದಗಳು ಬರುತ್ತೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಬಾಳು ಅಂತಕ್ಕಂಥ ಪದ ಇದೆಯಲ್ಲ ಇದು ಏನು ಅಂತಂದರೆ ಇಲ್ಲಿ ಯಾವುದು ಕ್ರಿಯೆ ಮಾಡ್ತಾ ಇಲ್ಲ ಇಲ್ಲಿ ಬಾಳು ಅಂತಕ್ಕಂಥದ್ದು ಓಕೆ ಬಾಳ್ ಬಾಳ್ವೆ ಮಾಡುವವನು ಅಂತ ಹೇಳಬೇಕು ಅಲ್ವಾ ಕಂಪ್ಲೀಟ್ ಆಗಬೇಕು ಅಂದರೆ ಇದೊಂದು ವಿಶೇಷಣ ಪದ ಆಗುತ್ತೆ ಓಕೆ ಸರ್ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಕಮಲ ಪ್ರತಿದಿನವೂ ಶಾಲೆಗೆ ತಪ್ಪದೇ ಬರುತ್ತಾಳೆ ಅವಳು ಅಂದಿನ ಪಾಠವನ್ನು ಅಂದೇ ಓದಿ ಮುಗಿಸುತ್ತಾಳೆ ಈ ವಾಕ್ಯದಲ್ಲಿನ ರೂಢನಾಮ ಯಾವುದು ಸೊ ರೂಢನಾಮ ರೂಢಿಯಿಂದ ಬಂದಿರತಕ್ಕಂಥದ್ದು ನೋಡಿ ನಾಮಪದಗಳಲ್ಲೂ ತುಂಬ ಇದೆ ರೂಢಿಯಿಂದ ಬಂದಿರತಕ್ಕಂಥ ರೂಢನಾಮ ಅಂತೀವಿ ಕಮಲ ಪ್ರತಿದಿನವೂ ಶಾಲೆ ಕಮಲ ಅಂತಕ್ಕಂಥದ್ದು ಅದೊಂದು ರೂಢನಾಮ ಆಗ ಚಾನ್ಸೇ ಇಲ್ಲ ಓಕೆ ನಾಮಪದ ಅಲ್ವಾ ಅದು ಶಾಲೆಗೆ ತಪ್ಪದೆ ಬರುತ್ತಾಳೆ ಅವಳು ಮುಂದಿನ ಪಾಠವನ್ನು ಅಂದೇ ಓದಿ ಮುಗಿಸುವಳು ಸೊ ಇಲ್ಲಿ ರೂಢಿಯಿಂದ ಈಗ ಬೆಟ್ಟ ಅಂತ ಕರಿತೀವಿ ಅದು ರೂಢಿಯಿಂದ ಬಂದಿರತಕ್ಕಂಥದ್ದಲ್ಲ ಸರ್ ಇಲ್ಲಿ ಯಾವುದು ಸರ್ ಶಾಲೆ ಶಾಲೆ ಅನ್ನೋ ಪದ ಏನಾಗುತ್ತೆ ಇಲ್ಲಿ ರೂಢನಾಮ ಆಗುತ್ತೆ ಕಮಲ ಆಗಲ್ಲ ಅವಳು ಆಗಲ್ಲ ಸರ್ವನಾಮ ಆಗುತ್ತೆ ಅವಳು ಪಾಠ ಕೂಡ ಅಲ್ಲ ಶಾಲೆ ಇಸ್ ದ ರೂಢನಾಮ ನೆಕ್ಸ್ಟು ಕುಂಟಿ ಎಂಬುದು ಎಸ್ ಕುಂಟಿ ಅಂಬ ನೋಡಿ ಈಗ ನಾವು ನಾಮಪದಕ್ಕೆ ಬಂದುಬಿಡ್ತೀವಿ ಕ್ರಿಯಾಪದದಿಂದ ನಾಮಪದ ಪ್ರಕರಣಗಳಲ್ಲಿ ಕುಂಟಿ ಅಂತಕ್ಕಂಥದ್ದು ಯಾರು ಕರಿತೀವಿ ಅಂಕಿತನಾಮನ ರೂಢನಾಮನ ಸರ್ವನಾಮನ ಅನ್ವರ್ತನಾಮ ಈಗ ರಾಮಕೃಷ್ಣ ಅಂತಿದ್ರೆ ದಟ್ ಇಸ್ ಅಂಕಿತ ಅಂಕಿತನಾಮ ಇದು ಎಕ್ಸಾಂಪಲ್ ಬಂದಿದೆ ರಾಮಕೃಷ್ಣ ಅಂತಿದ್ರೆ ಇಸ್ ಅಂಕಿತ ಅಂಕಿತನಾಮ ಕುಂಟಿ ಅಂತಕ್ಕಂಥದ್ದು ಅನ್ವರ್ತನಾಮ ಅಂದರೆ ಅವನಿಗೆ ಬೇರೆ ಹೆಸರಿದೆ ಅವ್ನ ಕುಂಥಾನೆ ಅದಕ್ಕೆ ಕ್ಯೂಢ ಕುರುಡ ಇದು ಅಂಕಿ ಅನ್ವರ್ತನಾಮ ಆಗುತ್ತೆ ಅಂದರೆ ಅವನ ಒಂದು ಅಭ್ಯಾಸ ಅವನ ಒಂದು ರೀತಿಯ ನಡಿಗೆಗೆ ನಾವು ಕರಿ ಹೆಡ್ಡೆಸ್ರಿರ್ತೀವಲ್ಲ ಅದನ್ನ ಅನ್ವರ್ತನಾಮ ಅಂತ ಕರಿತೀವಿ ರೈಟ್ ಆನ್ಸರ್ ಕುಂಟಿಗೆ ಯಾವುದು ಸರ್ ನಾಲ್ಕನೇದು ಅನ್ವರ್ತನಾಮ ಓಕೆ ಫೈನ್ ನೆಕ್ಸ್ಟ್ ಬನ್ನಿ ಅವಳು ಕನ್ನಡ ಶಾಲೆಯ ಜಾಣ ಹುಡುಗಿ ಇಲ್ಲಿ ಜಾಣ ಎನ್ನುವುದು ಯಾವುದು ಇದು ಕೂಡ ನೋಡಿ ಜಾಣ ಹುಡುಗಿ ಅಂತಕ್ಕಂಥದ್ದು ಯಾವುದು ಗುಣವಾಚಕ ಪ್ರಕಾರವಾಚಕ ದಿಗ್ವಾಚಕ ಅಥವಾ ಕೃದಂತ ವಿಶೇಷಣ ಆಗುತ್ತೆ ಅವಳು ಕನ್ನಡ ಶಾಲೆಯ ಜಾಣ ಹುಡುಗಿ ಇಲ್ಲಿ ವಿಶೇಷಣ ಎಗೇನ್ ಇಲ್ಲಿ ಏನಾಗುತ್ತೆ ವಿಶೇಷಣ ಅಂತಂದರೆ ವಿಶೇಷಣ ಅಂದ್ರೇನು ಏನು ಪದದ ಹಿಂದೆ ಬರ್ತಕ್ಕಂಥದ್ದು ಕ್ರಿಯೆ ಏನಾಗಿದೆ ಇಲ್ಲಿಲ್ಲ ಸೊ ಹಾಗಾದರೆ ಜಾಣ ಅಂತಕ್ಕಂಥದ್ದೇನೋ ಆ ಹುಡುಗಿಯ ಒಂದು ಗುಣನ ಹೇಳ್ತಾ ಇದೆ ಸೊ ಇಟ್ ಈಸ್ ಕಾಲ್ಡ್ ಗುಣವಾಚಕ ಸೊ ರೈಟ್ ಆನ್ಸರ್ ಸೆಕೆಂಡ್ ಒನ್ ಇಟ್ ಈಸ್ ಎ ಕಲ್ಡ್ ಗುಣವಾಚಕ ನೆಕ್ಸ್ಟ್ ಬನ್ನಿ ಹಿಮಾಲಯ ಪರ್ವತ ಭಾರತದ ಉತ್ತರ ಭಾಗದಲ್ಲಿದೆ ಇಲ್ಲಿ ಉತ್ತರ ಅಂತಕ್ಕಂಥದ್ದು ಯಾವುದು ಎಗೇನ್ ಇಲ್ಲಿ ದಿಕ್ಕನ್ನು ಹೇಳ್ತಾ ಇದೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಓಕೆ ನೈಋತ್ಯ ಈಶನ ಇದು ದಿಗ್ವಾಚಕ ಆಗುತ್ತೆ ಓಕೆ ಇಟ್ ಇಸ್ ಕಾಲ್ಡ್ ದಿಕ್ವಾಚಕ ದಿಗ್ವಾಚಕ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬನ್ನಿ ನೀವು ಏಕೆ ಬಂದಿರಿ ಎಂಬಲ್ಲಿ ನೀವು ಎಂಬುದು ವೆರಿ ಇಂಪಾರ್ಟೆಂಟ್ ಸರ್ ಇಲ್ಲಿ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಅಂತ ಇರುತ್ತೆ ಇದು ನೀವು ಅಂತಕ್ಕಂಥದ್ದು ಯಾವುದು ಇದು ನೀವು ನೀನು ಇವೆಲ್ಲ ಇದೆಯಲ್ಲ ಅದು ಮಧ್ಯಮ ಪುರುಷ ನೀನು ಅಂತಿದ್ದರೆ ಮಧ್ಯಮ ಪುರುಷ ಏಕವಚನ ನೀವು ಅದರಿಂದ ಮಧ್ಯಮ ಪುರುಷ ಬಹುವಚನ ನಾನು ನಾವು ಅಂತಕ್ಕಂಥದ್ರೆ ಅದು ಪ್ರಥಮ ಪುರುಷ ಆಗ್ತದಲ್ಲ ಸರ್ ಅವರು ಅವಳು ಅವನು ಈ ಥರ ಇದ್ದರೆ ಅದು ಉತ್ತಮ ಪುರುಷ ಆಗುತ್ತೆ ಸೊ ವೆ ಇದು ಕೂಡ ಗ್ರಾಮರ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾನು ಹೇಳಿದ್ದೆ ಚಾಪ್ಟರ್ ವೈಸ್ ನಾನು ಇನ್ನೂ ಡೀಟೇಲ್ ಆಗಿ ಮಾಡಿದ್ದೀನಿ ಅದರಲ್ಲಿ ವಿತ್ ಎಕ್ಸಾಂಪಲ್ಸ್ ಕೊಟ್ಕೊಂಡು ಸೊ ಅದನ್ನು ಒಂದ್ಸರಿ ವಿಡಿಯೋ ನೋಡಿ ಎರಡೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲೇ ಹಾಕಿರ್ತೀನಿ ಇಷ್ಟು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ ಸೊ ಯಾರು ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಪಿ ಡಿ ಎಫ್ಗೋಸ್ಕರ ಅದು ಪುನೀತ್ ಫೋರಮ್ ಅಂತ ಹೇಳಿ ಅದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನೀವು ಹೋಗಿ ಸರ್ಚ್ ಕೂಡ ಮಾಡಬಹುದು ಅಲ್ಲೂ ಕೂಡ ನೀವು ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು